ವೀಕ್ಷಕರೇ ಬಡವರ ಬಂಧು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿಪುತ್ರನ್. ಇವರು ಕಷ್ಟ ಕಾಲದಲ್ಲಿ ಇರುವವರಿಗೆ ಸಹಾಯ ಮಾಡುವರು. ಯಾರೇ ಕಷ್ಟ ಅಂತ ಇದ್ರೆ ಸಾಕು ಅವರಿಗೆ ಆಪತ್ ಬಾಂಧವರಾಗಿ ನಿಲ್ತಾರೆ. ಹಾಗೆಯೇ ಕೋವಿಡ್ ನಂತಹ ಒಂದು ಸಂಕಷ್ಟ ಕಾಲದಲ್ಲಿ ಇವರು ಎಷ್ಟೋ ಜನರಿಗೆ ಸಹಾಯ ಮಾಡಿದ್ದಾರೆ. ಸಮಾಜ ಸೇವೆಯಲ್ಲಿ ತನ್ನನ್ನ ತಾನು ತೊಡಗಿಸಿಕೊಂಡಿದ್ದಾರೆ. ಅಷ್ಟೇ ಯಾಕೆ ಕೋವಿಡ್ ನಿಂದ ಒಂದು ಮೃತಪಟ್ಟವರ ಅಂತ್ಯಕ್ರಿಯೆ ಕೂಡ ಇವರು ಮಾಡಿದ್ದಾರೆ. ಅದು ಕೂಡ ಪಿಪಿಇ ಕಿಟ್ ಅನ್ನು ಧರಿಸದೆ. सो इवर वो कृष्णन कृष्णनूरी कृष्णमूर्ति तुम जन नमें कष्ट बंदा नेपड़कोरने अंतु बेरे यारू अल कृष्णनूरी कृष्णमूर्ति समाज सेवक कृष्णमूर्ति इवती नम कार्यक्रम मोदी कार्यक्रम के स्वागत सर तमें कार्यक्रम के स्वागत सर इवत नम कार्यक्रम के अतिथिया बंदी नमकू तुम खुशी आगता है ಇವತ್ತು ಒಂದು ಮುಖ್ಯವಾದ ದಿನ ಅಂತ ಹೇಳಬಹುದು ಗುರು ಪೂರ್ಣಿಮೆಯ ದಿನ ಗುರು ಪೂರ್ಣಿಮೆಯ ದಿನದಿಂದಲೇ ನಾವು ಒಂದು ಶುರು ಮಾಡೋಣ ಈ ದಿನದ ವಿಶೇಷತೆಯ ಬಗ್ಗೆ ಹೇಳ್ತಾ ಮಾತಾಡೋಣ ತುಂಬಾ ಒಳ್ಳೆ ಕ್ವೆಶ್ಚನ್ ಯಾಕಂತ ಹೇಳಿದ್ರೆ ಇವತ್ತು ಗುರು ಪೂರ್ಣಿಮೆ ಯಾವಾಗಲೂ ನಾವು ಒಂದು ಕೆಲಸ ಮಾಡಬೇಕಾದ್ರೆ ಗುರುಗಳನ್ನು ನೆನೆಸುತ್ತೇವೆ ಮನೆಯಲ್ಲಿ ಸಹ ಏನಾದರೂ ಒಂದು ಒಂದು ಸತ್ಯನಾರಾಯಣ ಪೂಜೆ ಇಲ್ಲ ಮನೆ ಒಕ್ಕಲ ಏನಾದರೂ ಮಾಡಬೇಕಾದ್ರೆ ಒಂದು ಪುರೋಹಿತರನ್ನು ಕರೀತೇವೆ ಆ ಪುರೋಹಿತರು ಸಮೇತ ಒಂದು ಗುರುಗಳ ಸಮಾನ ನಾವು ಯಾವುದೇ ಒಂದು ಹಿಂದೂ ಬಂದವರಲ್ಲಿ ಮುಸ್ಲಿಂ ಬಂದವರಲ್ಲಿ ಕ್ರಿಶ್ಚಿಯನ್ ಬಂದವರಲ್ಲಿ ಗುರುಗಳಿಗೆ ಅಂತ ಹೇಳಿ ಒಂದು ಪವಿತ್ರತೆ ಇದೆ ಹೌದು ಮನೆಯಲ್ಲಿ ತಂದೆ ತಾಯಿ ಆದ್ರೆ ನಮ್ಮ ಎರಡನೇ ಗುರು ಹೇಳಿದ್ರೆ ಗುರುಗಳು ಎರಡನೇ ಇದು ಹೇಳಿದ್ರೆ ಹಾಗಿಂದಾಗಿ ಇವತ್ತು ಗುರು ಪೂರ್ಣಿಮೆ ದಿವಸ ಹೌದು ಗುರು ಪೂರ್ಣಿಮೆಗೆ ಸಂಕೇತವಾಗಿ ಇವತ್ತು ಬಹಳ ಜನರು ಅನೇಕ ವಿಧವಿಧದಲ್ಲಿ ಈಗ ನಾವು ನೋಡ್ತೇವೆ ಮಠಾಧಿಪತಿಗೆ ಹೋಗಿ ಗುರುಗಳಿಗೆ ನಮಸ್ಕಾರ ಮಾಡೋದು ಹಾಗೆ ನಮ್ಮ ಒಂದು ಸಂಕೇತ ಅಂದ್ರೆ ಧರ್ಮದ ಪ್ರತೀಕ ಒಂದು ಭಾಗ ನಾವು ದೇವರಿಗೆ ಕೈ ಮುಗಿಯುವಾಗ ದೇವರ ರೂಪದಲ್ಲಿ ಬರುವವರು ಗುರುಗಳು ಎಲ್ಲಿ ಸಹ ಅವರಿಗೆ ವಂದನೆ ಮಾಡುವಂತದ್ದು ಗುರು ಪೂರ್ಣಿಮೆ ದಿವಸ ಬಹಳ ವಿಶೇಷತೆ ಅದಕ್ಕೋಸ್ಕರ ನಾವೆಲ್ಲರೂ ನಾನು ಎಲ್ಲರಿಗೂ ಸಾರ್ವಜನಿಕರಿಗೆ ಕೇಳೋದಷ್ಟೇ ನಾವು ಎಲ್ಲಿ ಹೋದು ತಂದೆ ತಾಯಿ ಗುರುಗಳಿಗೆ ಗೌರವ ಕೊಟ್ರೆ ನಮ್ಮ ಗೌರವ ಕೂಡ ಹೆಚ್ಚುತ್ತದೆ ಅಂತ ಹೇಳಿ ಓಕೆ ಒಳ್ಳೆ ಮಾತನ್ನ ಹೇಳಿದ್ರಿ ಸರ್ ನೀವು ಗುರು ಪೂರ್ಣಿಮೆಯ ಬಗ್ಗೆ ಹಾಗೆ ಒಬ್ರು ಕಾಲರ್ ರೆಡಿ ಆಗಿದ್ದಾರೆ ನಿಮ್ಮ ಜೊತೆ ಮಾತಾಡಬೇಕು ಅಂತ ಅವರ ಜೊತೆ ಮಾತಾಡೋಣ ಹಲೋ ಹಲೋ ನಮಸ್ತೆ ನಮಸ್ತೆ ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಶಿವಕುಮಾರ್ ಶೆಟ್ಟಿಗರ್ ಅಂತ ಹೇಳಿ ಓಕೆ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಉಡುಪಿಯಿಂದ ಕೆಎಂಸಿ ಉದ್ಯೋಗಿ ಮತ್ತು ಜನಪರ ಚಿಂತಕ ಓಕೆ ಸರ್ ಇವತ್ತು ಕಾರ್ಯಕ್ರಮದಲ್ಲಿ ಕೃಷ್ಣಮೂರ್ತಿ ಆಚಾರ್ಯವರು ಇದ್ದರು ಓಕೆ ಅವರ ಬಗ್ಗೆ ಏನು ಹೇಳ್ತೀರಾ ಸರ್ ನೀವು ಸರ್ ಅವರತ್ರ ಮಾತಾಡಬೇಕು ಸರ್ ಖಂಡಿತ ಮಾತಾಡಿ ಓಕೆ ಸರ್ ನಮಸ್ತೆ 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 ಹೇಳಿ ಶಿವಕುಮಾರ್ ಸರ್ ನಮಸ್ಕಾರ ನಮಸ್ತೆ हेलो 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 हाँ हेली नमस्ते 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 हाँ हेलो नमस्ते हेली केल्टर है केल्टर है हम केल्टर है ओके 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 ना नमस्ते सर कांग्रेस प्रचार समिति विधानसभा उडुपी विधानसभा क्षेत्र मत्तु नम्म जयदुर्गा परमेश्वर देवस्थान मुक्तेश्वर ताऊ ताऊ नम्म उडुपी जनर परवागी तमगे नानु अभिनंदन हेळ्तेने सर आशीर्वाद हिरिय हेलो हेलो हेली हेली केल्तिदे केल्तिदे ಉಡುಪಿ ಜನರ ಪರವಾಗಿ ಅಭಿನಂದನೆ ಹೇಳ್ತೇನೆ ಇವತ್ತು ಸಮಾಜದಲ್ಲಿ ಒಂದು ಪೈಪೋಟಿ ಇಲ್ಲದೆ ಇರುವಂತ ಒಂದು ಕೆಲಸ ಅಂದ್ರೆ ಸಾಮಾಜಿಕ ಕಾರ್ಯ ತಾವು ಈ ಕಾರ್ಯವನ್ನು ಮಾಡ್ತಾ ಇದ್ದೀರಿ ಅಶಕ್ತರಿಗೆ ಮತ್ತು ನಿರ್ಗತಿಕರಿಗೆ ಮತ್ತು ಜೀವನದಲ್ಲಿ ಭರವಸೆಯನ್ನು ಕಳೆದುಕೊಂಡವರಿಗೆ ನೀವು ಹೆಲ್ಪ್ ಮಾಡ್ತಿದ್ದೀರಾ ಇದು ಖಂಡಿತ ಜನ ಮೆಚ್ಚುವಂತ ಕೆಲಸ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಸರ್ ಒಂದು ಕ್ವೆಶ್ಚನ್ ಕೇಳಿಕೊಂಡು ಮಾತಾಡಬಹುದಾ ಖಂಡಿತ ಕೇಳಿ ಕೇಳಿ ಸರ್ ಅವರು ಒಂದು ಕ್ವೆಶ್ಚನ್ ಅಂದ್ರೆ ಆಡಳಿತ ಮುಕ್ತೇಶ್ವರ ಆಗಿದ್ರು ದೇವಸ್ಥಾನದ್ದು ಆ ದೇವಸ್ಥಾನದ ವತಿಯಿಂದ ಈ ಜೀವನದಲ್ಲಿ ಭರವಸೆ ಕಳೆದುಕೊಂಡವರಿಗೆ ಯಾವ ರೀತಿ ಅವರು ಏನಾದರೂ ಹೆಲ್ಪ್ ಮಾಡಬಹುದು ಜನರು ಯಾವ ರೀತಿ ಭರವಸೆ ಇಟ್ಕೊಳ್ಳಬಹುದು ಅಂತ ಹೇಳಬಹುದಾ ದೇವಸ್ಥಾನದಲ್ಲಿ ನಾವು ಕನರ್ಪಾಡಿ ಶ್ರೀ ಜಯದುರ್ಗಾ ಪರಮೇಶ್ವರ ದೇವಸ್ಥಾನ ಬಹಳ ಒಳ್ಳೆಯ ಕ್ವೆಶ್ಚನ್ ಕೇಳಿದ್ರಿ ಶಿವಕುಮಾರ್ ಅವರೇ ಯಾಕಂದ್ರೆ ನಾವು ನನ್ನ ಹುಟ್ಟಿನಿಂದ ಇವತ್ತಿನ ತನಕ ಸಹ ಅಮ್ಮನನ್ನ ಎಣಿಸಿದ ದಿವಸ ಇಲ್ಲ ಒಂದು 35 ವರ್ಷ ಆಯ್ತು ಆ ದೇವರ ದರ್ಶನ ಮಾಡಿದ ನಂತರ ನಮಗೆಲ್ಲ ತಾಯಿ ಜಗನ್ಮಾತೆ ಜಯದುರ್ಗಾ ಪರಮೇಶ್ವರಿಯನ್ನು ಬಟ್ ಅಲ್ಲಿಂದ ನಾವು ಸಮಾಜ ಸೇವೆ ಅಂತ ಹೇಳಿದಾಗ ನಾವು ಈ ಹಿಂದೆ ಕೋವಿಡ್ ಏನು ಆಯಿತು ಬಂದಿದ ಕೋವಿಡ್ ಮೊದಲನೇ ಅಲೆಯಲ್ಲಿ ನಾವು ಇಡೀ ಉಡುಪಿಯಲ್ಲಿ ಪ್ರಥಮವಾಗಿ ಕಿಟ್ ಕೊಟ್ಟದ್ದು ನಮ್ಮ ದೇವಸ್ಥಾನದ ವತಿಯಿಂದ ಕನರ್ಪಾಡಿ ಶ್ರೀ ಜಯದುರ್ಗಾ ದೇವಸ್ಥಾನ ಪತಿಯಿಂದ ಅದು 10 ಮಂದಿ ಹತ್ರ ಸೇರಿಸಿ ದೇವಸ್ಥಾನದ ಸ್ವಲ್ಪ ಪ್ರಸಾದ ರೂಪದಲ್ಲಿ ಜಯದುರ್ಗಾ ಫಸ್ಟ್ ಕಿಟ್ ಕೊಟ್ಟವರೇ ನಾವು ಈ ಹಿಂದೆ ಫಸ್ಟ್ ಅಲೆಯಲ್ಲಿ ಮತ್ತೆ ಎಲ್ಲ ನಿರಂತರವಾಗಿ ತುಂಬ ಮಂದಿ ಕೊಟ್ಟರು ಆ ಹಿಂದೆ ಸೇವೆ ಮಾಡುವ ಮನೋಭಾವ ತಾಯಿಯನ್ನು ತಾಯಿ ಹತ್ರ ಹೋದ ಕೂಡಲೇ ಸೇವಾ ಮನೋಭಾವ ಬರ್ತದೆ ಬರುತ್ತೆ
ಓಕೆ ಸರ್ ಹಾಗೆ ನೀವು ಉಡುಪಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿದ್ದ್ರಿ ಹಾಗೆ ಸರ್ ನಿಮ್ಮನ್ನ ಹೆಚ್ಚಾಗಿ ಗುರುತಿಸುವಂತದ್ದು ಅಂತ ಹೇಳಿದ್ರೆ ಸಮಾಜ ಸೇವಕರು ಅಂತ ಹೇಳಿ ಗುರುತಿಸ್ತಾರೆ ಹೆಚ್ಚಿನ ಜನರು ಯಾಕೆ ಸರ್ ನಿಮಗೆ ಅಂದ್ರೆ ಈಗಿನ ಕಾಲದಲ್ಲಿ ನಾವು ಸಮಾಜ ಸೇವೆಯನ್ನ ಹೆಚ್ಚಿನವರು ಹೋಗೋದಿಲ್ಲ ಸರ್ ಯಾಕೆ ನಮಗೆ ಇದೆಲ್ಲ ಉಸಾಬರಿ ಬೇಕು ಅಂತ ನಾವು ಚೆನ್ನಾಗಿದ್ದರೆ ಸಾಕು ಅಂತಲೇ ಬದುಕೊಂಡಿರ್ತಾರೆ ಅಂತದ್ರಲ್ಲಿ ಸರ್ ನಿಮಗೆ ಯಾಕೆ ಸಮಾಜ ಸೇವೆ ಮಾಡಬೇಕು ಜನರಿಗೆ ಸಹಾಯ ಮಾಡಬೇಕು ಅನ್ನುವಂತ ಒಂದು ಮನಸ್ ಬಂತು ನಮಗೆ ಅಂದ್ರೆ ನಾನು ಒಂದು 4-5 ವರ್ಷದಿಂದ ಸಮಾಜ ಸೇವೆ ಮಾಡುವ ಪ್ರಮಾಣದಲ್ಲಿಲ್ಲ ಹೆಚ್ಚಕಮ್ಮಿ 30 ವರ್ಷದಿಂದ 35 ವರ್ಷದಿಂದ ಜನರ ನಡುವಲ್ಲೇ ಇದ್ದೇನೆ ನಾನು ಯಾಕಂತ ಹೇಳಿದ್ರೆ ನನ್ನ ಹಿಂದಿನ ಜೀವನ ತುಂಬಾ ಕಷ್ಟ ಅದನ್ನು ಬಾಲ್ಯದಲ್ಲಿ ತುಂಬಾ ಕಷ್ಟದಲ್ಲಿ ಇತ್ತು ಆಗ ಬಾಲ್ಯದಲ್ಲಿದ್ದ ಕಷ್ಟ ಜನರ ಹತ್ರ ಹೋಗುವಾಗ ಅದನ್ನು ಬಿಡಿಸಿ ಹೇಳಲಿಕ್ಕೆ ನಮಗೆ ಸ್ವಲ್ಪ ಕಷ್ಟ ಬಟ್ ಆ ಇನ್ನೊಂದು ಜನರಿಗೆ ಬರಬಾರದು ನಮ್ಮ ತಂದೆ ನಮಗೆ ತಾಯಿ ಆಶೀರ್ವಾದ ಮಾಡಿದ್ದಾರೆ ಒಳ್ಳೆ ರೀತಿಯಲ್ಲಿ ನಮಗೆ ಏನೋ ಭಗವಂತ ಸ್ವಲ್ಪ ಈಗ ಕೊಟ್ಟಿದ್ದಾನೆ ಅದನ್ನು ಸಮಾಜ ಸೇವೆಯ ಮುಖೇನ ನಾವು ತಿರಿಸಬೇಕು ಯಾಕಂತ ಹೇಳಿ ಇನ್ನೊಬ್ಬ ಕಷ್ಟದಲ್ಲಿ ಇರಬಾರದು ಅಂತ ಹೇಳಿ ಆ ರೀತಿಯಲ್ಲಿ ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ದೇವೆ ಓಕೆ ಸರ್ ತುಂಬಾ ಒಳ್ಳೆ ಕೆಲಸ ಇದೆ ನಿಜವಾಗಿ ಹೇಳಬೇಕು ಅಂತ ಹೇಳಿದ್ರೆ ಹಾಗೆ ಸರ್ ಈ ಕೋವಿಡ್ ನಂತ ಒಂದು ಕಷ್ಟ ಕಾಲದಲ್ಲಿ ನೀವು ಆಪದ ಬಾಂಧವರಾಗಿ ನಿಲ್ತಿರ ಸರ್ ಆ ಟೈಮ್ ಅಲ್ಲಿ ಒಬ್ಬರು ಒಂದು ಮನೆಗೆ ಒಬ್ಬರು ಅಂದ್ರೆ ಏನು ಕೊರೋನಾ ಸೋಂಕಿತರು ಇದ್ರು ಅಂತ ಹೇಳಿದ್ರೆ ಮನೆಯವರು ನೆಗ್ಲೆಕ್ಟ್ ಮಾಡ್ತಾರೆ ಅಂತದ್ರಲ್ಲಿ ಕೋವಿಡ್ ನಿಂದ ಒಬ್ಬರು ಏನು ಸೋಂಕಿತರಾದ್ರೆ ಈಗ ಅವರನ್ನ ಸರ್ ನೀವು ಅಂದ್ರೆ ಸಾಂಪ್ರದಾಯಿಕ ರೀತಿಯಲ್ಲಿ ಅಂತ್ಯಕ್ರಿಯೆ ಮಾಡ್ತೀರಾ ಸರ್ ಅದರ ಬಗ್ಗೆ ನಾನು ಮಾತಾಡಬೇಕು ಈಗ ಮತ್ತೊಬ್ಬರು ಕಾಲ್ ಇರ್ತಾರೆ ಅವರ ಜೊತೆ ಮಾತಾಡೋಣ ಹಲೋ ನಮಸ್ತೆ ಹಲೋ ನಮಸ್ತೆ ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಅಭಿಷೇಕ್ ಉಡುಪಿಯಿಂದ ಅಭಿಷೇಕ್ ಉಡುಪಿಯಿಂದ ಕರೆ ಮಾಡ್ತಾ ಇದ್ದೀರಾ ಹೌದು ಓಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಕೃಷ್ಣಮೂರ್ತಿ ಆಚಾರ್ಯ ಅವರು ಇದ್ದಾರೆ ಹೌದು ಮೇಡಂ ನಾನು ಅವರತ್ರ ಮಾತಾಡ್ತೀನಿ ಫಸ್ಟ್ ಆಫ್ ಆಲ್ ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ ಮೇಡಂ ಅವರನ್ನು ನೀವು ಗೆಸ್ಟ್ ಆಗಿ ಕರೆದದಕ್ಕೆ ನಿಮಗೆ ಥ್ಯಾಂಕ್ಸ್ ತುಂಬಾ ಥ್ಯಾಂಕ್ ಯು ಸರ್ ಅವರತ್ರ ಖಂಡಿತ ಮಾತಾಡಿ 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 ಅಭಿಷೇಕ್ ಅವರೇ ಸರ್ ನಮಸ್ತೆ ಸರ್ ನಮಸ್ತೆ ನಮಸ್ತೆ ಹೇಳಿ ಅವರು ಕೊರೋನಾದಕ್ಕೋಸ್ಕರ ಮಾತ್ರ ಹೊರಡಿದಲ್ಲ ಅವರು ಅದರ ಮುಂಚೆ ನೀರಿದ್ದ ಪ್ರಾಬ್ಲಮ್ ಇತ್ತು ಅದಕ್ಕೆ ಸಹ ಟ್ಯಾಂಕರ್ ನೀರು ಕೊಟ್ಟಿದ್ದಾರೆ ಅಷ್ಟ ನಮ್ಮ ಮನೆಗೆ ಸಹ ಕೊಟ್ಟಿದ್ದಾರೆ ಓಕೆ ನಿಮ್ಮ ಮನೆಗೂ ಸಹ ಹೆಲ್ಪ್ ಮಾಡಿದ್ದಾರೆ ಹೌದು ಹೌದು ಹೇಳಿ ಸರ್ ಹೇಳಿ ಅದು ಸಹ ಹಗಲು ಇರುಳಲ್ಲ ಅವರದು ದುಡಿಮೆ ಹೌದು ಎಷ್ಟು ಹೇಳಿದ್ರೆ ಸಹ ಸಾಕಾಗ್ಲಿಕ್ಕಿಲ್ಲ ಎಷ್ಟು ಹೇಳಿದ್ರು ಸಾಕಾಗೋದಿಲ್ಲ ಸರ್ ಅವ್ರ ಬಗ್ಗೆ ಹೌದೌದು ಅವರನ್ನು ಹೇಳಿ ಹೊಗಳಿಕ್ಕೆ ಆಗುದಿಲ್ಲ ಅಷ್ಟು ಮಾತು ಉಂಟು ಅವ್ರ ಹತ್ರ ಮಾತಾಡ್ಲಿಕ್ಕೆ ಒಂದು ದಿನ ಸಾಕಾಗುದಿಲ್ಲ ಡೆಬಿಟ್ ಇವರು ಖಂಡಿತ ಹೌದು ಸರ್ ಏನಾದ್ರೂ ಹೇಳಲಿಕ್ಕೆ ಇಷ್ಟಪಡ್ತೀರಾ ಅವರಿಗೆ ಹೌದು ನೆಕ್ಸ್ಟ್ ನಾಯಕ ಒಂದು ಪಟ್ಟ ಅವರಿಗೆ ಸಿಗ್ಬೇಕಂತ ನಾವು ಆಸೆ ಖಂಡಿತ ಸರ್ ನಿಮ್ಮ ಮಾತು ನಿಜವಾಗ್ಲಿ ಹೌದು ಅಷ್ಟೇ ನಮ್ಮ ಆಸೆ ಓಕೆ ಸರ್ ತುಂಬಾ ಖುಷಿ ಆಯ್ತು ಧನ್ಯವಾದಗಳು ಓಕೆ ಓಕೆ ಈಗಷ್ಟೇ ಕರೆ ಮಾಡಿದ್ರು ಸರ್ ಅವ್ರು ಹೇಳಿದ್ರು ನಮ್ಮ ಮನೆಗೂ ಸಹ ಒಂದು ಹೆಲ್ಪ್ ಮಾಡಿದ್ದಾರೆ ಅವರು ಅಂತ ಅದಕ್ಕಿಂತ ಮುಂಚೆ ಸರ್ ನಾನೊಂದು ಕ್ವಶನ್ ಕೇಳ್ತಾ ಇದ್ದೆ ನಿಮಗೆ ಇವಾಗ ನಾವಂದ್ರೆ ಕೋವಿಡ್ ಅಂತ ಹೇಳಿದ್ರೆ ಮನೆಯಿಂದ ಹೊರಗಡೆನೆ ಬರೋದಿಲ್ಲ ನಾವು ಅಂತದ್ರಲ್ಲಿ ಸರ್ ಈಗ ಕೋವಿಡ್ ಇಂದ ಏನು ಮೃತಪಟ್ಟಿರ್ತಾರೆ ಅವರ ಅಂತ್ಯಕ್ರಿಯೆಯನ್ನು ಮಾಡ್ತಾರೆ ಅದು ಕೂಡ ನೀವು ಪಿಪಿ ಕಿಟ್ ಅನ್ನು ಧರಿಸ್ತಾನೆ ಇರಲಿಲ್ಲ ಯಾಕೆ ಸರ್ ನಿಮಗೆ ಹೆದರಿಕೆ ಆಗ್ಲಿಲ್ವಾ ಕೋವಿಡ್ ಅಂತ ನಾವಂದ್ರೆ ನಾನು ಫಸ್ಟ್ ಆಫ್ ಆಲ್ ಫಸ್ಟ್ ಕೋವಿಡ್ ಫಸ್ಟ್ ಅಲೆಯಲ್ಲಿ ಸಮೇತ ತುಂಬಾ ಸೇವೆ ಮಾಡಿದ್ದೇವೆ ಬಟ್ ಆವಾಗ ಈ ಸನ್ನಿವೇಶ ಇರಲಿಲ್ಲ ನಮಗೆ ಆವಾಗ ಕಿಟ್ ಕೊಟ್ಟಿದ್ದೇವೆ ಸಾಧಾರಣ ನಮ್ಮ ರಿಕ್ಷಾ ಚಾಲಕರಿಗೆ ಒಂದರಿಂದ ಒಂದೂವರೆ ಸಾವಿರ ತನಕ ಕಿಟ್ ಕೊಟ್ಟಿದ್ದೇವೆ ಬೇರೆ 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 ಒಂದು ಬಡ ಬಗ್ಗದಿಗೆ ಒಂದು 5-6 ಸಾವಿರ ಕಿಟ್ ಕೊಟ್ಟಿದ್ದೇವೆ ನಾವು ತದನಂತರ ಆವಾಗ ಡಾಕ್ಟರ್ ಅಮಿನಾ ಮೀರೇಳಿ ಹೋಮಿಯೋಪತಿ ಡಾಕ್ಟರ್ ಇದ್ದರು ಅವರು ಸಮೇತ ಸುಮಾರು ಒಂದು 18,000 ಮನೆ ಬಳಿಗೆ ಹೋಮಿಯೋಪತಿದು ಇಮ್ಯುನಿಟಿ ಬೂಸ್ಟಿದ್ದು ಮೆಡಿಸಿನ್ ಕೊಟ್ಟಿದ್ದಾರೆ ಅದನ್ನು 5 ಡೇಸ್ ತಗೊಂಡ್ರೆ ನಿಮಗೆ 3 ಮಂತ್ಸ್ ತೊಂದರೆ ಇಲ್ಲ ಇಮ್ಯುನಿಟಿ ಇರ್ತದೆ ನಿಮ್ಮ ಬಾಡಿಯಲ್ಲಿ ಅಂಥದ್ದವ್ರು 18,000 ಮನೆಗೆ ಡಾಕ್ಟರ್ ಅಮಿನಾ ಮೀರ್ ಕೊಟ್ಟಿದ್ದಾರೆ ಫ್ರೀಯಾಗಿ ಅವರು ವೀಣಾ ದೀಪ ಕೇಳಿ ಅವರ ಸಹಪಾಠಿ ಅವರ ತುಂಬ ಮಂದಿ ಅವರು ಒಟ್ಟಾಗಿ ಕೊಟ್ಟಿದ್ರು ಬಟ್ ನಾವು ಅವರ ಹತ್ರ ತುಂಬ ಹೆಲ್ಪ್ ತಗೊಂಡಿದ್ದೇವೆ ಆವಾಗ ಫಸ್ಟ್ ಲಾಕ್ಡೌನಲ್ಲಿ ಹೆಚ್ಚು ಕಮ್ಮಿ 3,000 ಚಿಲ್ಲರೆ ಮನೆಗೆ ರಿಕ್ಷಾ ಚಾಲಕರಿಗೆ 1.5 ಸಾವಿರ ಮನೆಗೆ ಪ್ಲಸ್ ಅದರ್ಸ್ ಉಡುಪಿ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಇರಲಿ ಪೊಲೀಸ್ ಸ್ಟೇಷನ್ ಮುನ್ಸಿಪಾಲ್ಟಿ ಟೌನ್ ಪೊಲೀಸ್ ಸ್ಟೇಷನ್ ಇರಲಿ ಹಾಗೆ ತಾಲೂಕು ಆಫೀಸ್ ಅನೇಕ ಮತ್ತು ಕೊಡಂಕೂರು ಹನುಮಂತ ನಗರ ಯುವಕ ಮಂಡಲ ಕನ್ನರ್ಪಾಡಿಯ ಪರಿಸರ ಜಯದುರ್ಗ ಪರಮೇಶ್ವರಿ ಯುವಕ ಮಂಡಲದ್ದು ಕಿನಿಮುಲ್ಕಿ ಪರಿಸರದ ಯುವಕ ಮಂಡಲ ಇರಲಿ ಅನೇಕ ಮನೆಗಳಿಗೆ ಹೆಚ್ಚು ಕಮ್ಮಿ ನಾವು ಅವ್ರ ಹತ್ರ ಫ್ರೀಯಾಗಿ 3,000 ಮನೆಗೂ ಜಾಸ್ತಿ ಇಮ್ಯುನಿಟಿ ಬೂಸ್ಟ್ ಇದ್ದು ಮಾತ್ರೆ ಕೊಟ್ಟಿದ್ದೇವೆ ಫ್ರೀಯಾಗಿ ಅದು ಎಲ್ಲಿ ತನಕ ಹೇಳಿದ್ರೆ ನಿಮ್ಮಲ್ಲಿ ಮನೆಯಲ್ಲಿ 10 ಮಂದಿ ಇದ್ರೆ ಸಹ 10 ಮಂದಿಗೆ ಅವ್ರು ಕೊಡ್ತಿದ್ರು ಒಬ್ಬರದ್ದು ಮೊಬೈಲ್ ನಂಬರ್ ಅವ್ರಿಗೆ ಕೊಟ್ಟರೆ ಸಾಕು ಅಂತ ಒಂದು ಫಸ್ಟ್ ಇಲೆಕ್ಷನ್ ಫಸ್ಟ್ ಲಾಕ್ಡೌನಲ್ಲಿ ನಾವು ಅದನ್ನು ಮಾಡಿದ್ದೆವು ಸೆಕೆಂಡ್ ಲಾಕ್ಡೌನಲ್ಲಿ ನಾವೇನು ಏನಾದರೂ ಮಾಡಬೇಕು ಅಂತೇಳಿ
ಒಂದು ಎರಡು ನಮ್ಮದು ರಿಕ್ಷಾ ಯೂನಿಯನ್ ಸಮೇತ ಇದೆ. ಬಟ್ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ಆಗಿದ್ದರಿಂದ ನಾವೇನಾದರೂ ಪಕ್ಷದ ವತಿಯಿಂದ ಮಾಡಬೇಕು ಅಂತೇಳಿ ನಮಗೊಂದು ಆಸೆ. ಆವಾಗ ನಾವು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಅಶೋಕ್ ಕುಮಾರ್ ಕೊಡವರು ಅವರ ನೇತೃತ್ವದಲ್ಲಿ, ಮಾನ್ಯ ವಿನಯ್ ಕುಮಾರ್ ಸೊರಕ ಇವರೆಲ್ಲ ಹಿರಿಯರ ನೇತೃತ್ವದಲ್ಲಿ ಮೀಟಿಂಗ್ ಆದಾಗ ಈ ಬಾರಿ ಕೋವಿಡ್ ಸಮಯದಲ್ಲಿ ಎನ್ ಎಸ್ ಯು ಎಂ ಹುಡುಗರು ಹೇಳಿದ್ದು ಸೌರಭ್ ಬಲ್ಲಾಳೆಯಲ್ಲಿ ಅಧ್ಯಕ್ಷ ಇದ್ದಾರೆ, ಹಾಗೆ ರಿಯಾನ್ ಸಾಯಿ ಕಿರಣ್ ಅನೇಕ ಮಂದಿ ಇದ್ದಾರೆ ಹೆಚ್ಚು ಕಮ್ಮಿ, ಅವರೆಲ್ಲ ಹೇಳ್ಕೊಂಡಾಗ ಮಕ್ಕಳು ಬಡವರಿಗೆ ಊಟ ಕೊಡಬೇಕು ಅಂತೇಳಿ, ಮಧ್ಯಾಹ್ನ ಮತ್ತು ರಾತ್ರಿ ಊಟ ಕೊಡಬೇಕು ಅಂತ ಅವ್ರು ಹೇಳಿದರು ಆ ಮೀಟಿಂಗಲ್ಲಿ. ಸೆಕೆಂಡ್, ಯೂತ್ ಕಾಂಗ್ರೆಸ್ ಜಿಲ್ಲಾ ಯೂತ್ ಯುವ ಕಾಂಗ್ರೆಸ್ನವರು ನಾವು ಈ ಸರ್ತಿ ಆಂಬ್ಯುಲೆನ್ಸ್ ಹಾಕಬೇಕು ಅಂತೇಳಿ. ಬಟ್ ಡಿ ಕೆ ಶಿವಕುಮಾರ್ ಅಭಿಮಾನಿ ಬಳಗ ನಾವು ಈಗ ಪೇಷಂಟನ್ನು ಕರ್ಕೊಂಡೋಗಿ ಬಿಡುವಂಥದ್ದು ವ್ಯವಸ್ಥೆ ಮಾಡಬೇಕು ಅಂತೇಳಿ ಆ ಮೀಟಿಂಗಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ನೇತೃತ್ವದಲ್ಲಿ ನಡೆದ ಅಶೋಕ್ ಕುಮಾರ್ ಮಾನ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಒಂದು ಮೀಟಿಂಗಲ್ಲಿ ಪಾಸಾಗಿ ನಾವು ವಿದಿನ್ ಎರಡೇ ದಿವಸದಲ್ಲಿ ಕಾರ್ಯಕ್ರಮ ಕಾರ್ಯರೂಪಕ್ಕೆ ತಂದಿದೆ ಅದೆಲ್ಲ ಕಾರ್ಯಕ್ರಮವನ್ನು ಸಹ. ಕಾರ್ಯಕ್ರಮ ಹೇಳುವಾಗ ಹೆಚ್ಚು ಕಮ್ಮಿ ನಾವು ರಿಕ್ಷಾ ಯೂನಿಯನ್ ಬಿಟ್ಟು ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿಯಿಂದ ನಮಗೆ 9 ವಾಹನವನ್ನು ಜಿಲ್ಲಾಧಿಕಾರಿಗಳು ಪರ್ಮಿಷನ್ ಕೊಟ್ಟಿದ್ದರು 9 ವಾಹನಕ್ಕೆ. ಅದರಲ್ಲಿ ಫುಡ್ ವಿತರಣೆ ಮಾಡಲಿಕ್ಕೆ, ಮೆಡಿಸಿನ್ ವಿತರಣೆ ಮಾಡಲಿಕ್ಕೆ ಎಲ್ಲ ನಾವು ಎಕ್ಸ್ಟ್ರಾ ಇದು ಮಾಡಿ, ಅಂದರೆ ಎಕ್ಸ್ಟ್ರಾ ಅಂತ ಹೇಳಿದರೆ ಹೆಚ್ಚು ಕಮ್ಮಿ ನಮ್ಮ ವಾಲಂಟಿಯರ್ಸ್ ಅವರೇ ನಮ್ಮ ಕಾರ್ಯಕ್ರಮದ ಎಲ್ಲ ಈ ಕಾರ್ಯಕ್ರಮದ ಹೆಚ್ಚು ಕಮ್ಮಿ 500 ಮಂದಿಯನ್ನು ಜಾಸ್ತಿ ಪಾಸಿಟಿವ್ ಕೇಸ್ ಇದ್ದ ಒಂದು ಪೇಷಂಟನ್ನು ನಾವು ಮನೆಗೆ ಬಿಟ್ಟಿದ್ದೇವೆ. ಟಿ ಎಮ್ ಎಫ್ ಐ ಹಾಸ್ಪಿಟಲಿಂದ, ಕೆ ಎಮ್ ಸಿ ಹಾಸ್ಪಿಟಲಿಂದ, ಆದರ್ಶಿಂದ, ಗಾಂಧಿಯಿಂದ ಎಲ್ಲ ಸುಮಾರು ಈ ಉಡುಪಿ ಸುತ್ತಮುತ್ತ ಎಲ್ಲ ಆಸ್ಪತ್ರೆಯಿಂದ, ಈ ಕಾರ್ಕಳ ನಿಮ್ಮ ಗೌರ್ಮೆಂಟ್ ಹಾಸ್ಪಿಟಲಿಂದ ಸಹ ನಾವು ಮನೆಗೆ ಬಿಟ್ಟದ್ದು ನಾವುಂಟು ಅನೇಕ ಒಂದು 500 ಪೇಷಂಟನ್ನು ಪಾಸಿಟಿವ್ ಪೇಷಂಟನ್ನೇ ನಮ್ಮ ಹುಡುಗರಾಗಲಿ ನಾವಾಗಲಿ ಯಾವುದೇ ಒಂದು ಪಿ ಪಿ ಕಿಟ್ ಹಾಕಲಿಲ್ಲ, ಹಾಕದೇ ನಾವು ಬಿಟ್ಟಿದ್ದೇವೆ. ಅದು ನಮಗೆ ನಾನು ಕೇಳ್ತಿದ್ದದ್ದು ಅಷ್ಟೇ, ಯಾಕಂತ ಹೇಳಿದರೆ ನಮಗೆ ಫಸ್ಟ್ ಒಂದು ವಾರ ನಮ್ಮ ಹುಡುಗರಿಗೂ ನಮಗೂ ಸ್ವಲ್ಪ ಭಯ ಇತ್ತು ಮನೆಯಲ್ಲಿ. ನಾವು ಅದಕ್ಕೆ ಆ ಭಯ ಹೋಗಬೇಕು ಅಂತೇಳಿ ಆದರೆ ನಾವು ಅವರಿಗೂ ಸ್ವಲ್ಪ ಬಿಸಿನೀರೇ ಕುಡಿಬೇಕು ಮತ್ತು ಕಷಾಯ ಮಾಡಿ ಕೊಡುವಂಥದ್ದು ನಮ್ಮದೇ ಒಂದು ಹೋಟ್ಲಲ್ಲಿ ಹಾಗೆಲ್ಲ ಪ್ರಿಪ್ರೇಷನ್ ಆಗಿ ಎಲ್ಲ ಹುಡುಗರಿಗೂ ಧೈರ್ಯ ಬಂತು. ಮನೆ ಅವರ ಹೆತ್ತ ತಂದೆ ತಾಯಿಗೂ ಸ್ವಲ್ಪ ಧೈರ್ಯ ಬಂದು ಎಲ್ಲರನ್ನು ಕಳಿಸ್ತಿದ್ರು. ಭಾರಿ ಒಳ್ಳೆ ಕೆಲಸ ಅದೊಂದು ನಾವು ಮಾಡಿದ್ದು. ಹೌದು ಸರ್, ಓಕೆ. ಹಾಗೆ ಮತ್ತೊಬ್ರು ಕಾಲ್ ಇದ್ದಾರೆ, ಜಮೀರ್ ಅಂತ ಹಿರಿಯಡ್ಕದಿಂದ ಕರೆ ಮಾಡ್ತಾ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ ನಮಸ್ತೆ ಜಮೀರ್ ಅವರೇ. ಹಲೋ ನಮಸ್ತೆ. ನಮಸ್ತೆ ಸರ್, ಹೇಳಿ. ಮೇಡಮ್, ಮೊದಲಿನಿಂದಾಗಿ ನೀವು ಕೃಷ್ಣಮೂರ್ತಿ ಆಚಾರ್ಯ ಅವರನ್ನು ಗುರುತಿಸಿ ಅವರ ಕೆಲಸಕ್ಕೆ ನೀವು ಅಲ್ಲಿ ಕುತ್ಕೊಳ್ಳಿಸಿದ್ದಕ್ಕೆ ಮೊದಲು ನಿಮಗೆ ದಯಜಿ ವರ್ಲ್ಡ್ ಅವರಿಗೆ ಧನ್ಯವಾದವನ್ನು ಹೇಳಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸರ್. ಮೇಡಮ್, ಏನಂದ್ರೆ ಕೃಷ್ಣಮೂರ್ತಿ ಆಚಾರ್ಯ ಅವರು ಇಡೀ ಉಡುಪಿ ಜಿಲ್ಲೆಗೆ ಒಂದು ಹೆಮ್ಮೆ ಆಗುವಂತ ಕೆಲಸ ಮಾಡಿದ್ದಾರೆ. ನಾವು ನೀವು ಎಲ್ಲ ಒಟ್ಟಿಗೆ ಕಂಡಿದ್ದೇವೆ, ನಮಗೂ ಕೂಡ ನಾವು ಯಾಕೆಂದ್ರೆ ಅವ್ರ ಜೊತೆ ನಾವು ಕೆಲಸ ಮಾಡಿದ್ದೇವೆ. ಅವರ ಮನಸ್ಸು ಹೇಗೆ ಅಂದ್ರೆ ತಾನು ಒಬ್ಬನೇ ಬೆಳೆಯುವುದಲ್ಲ, ತನ್ನ ಜೊತೆಗೆ ಇನ್ನೂ 10 ಜನ ಬೆಳೆಸುವಂತ ಗುಣ ದೇವರು ಅವರಿಗೆ, ಇನ್ನೂ ಇಂತ ಹಲವಾರು ಕೆಲಸ ಮಾಡಲು ಅವರಿಗೆ ದೇವರು ಆರೋಗ್ಯ ಆಯುಷು ಕೊಡ್ಲಿ ಅಂತ ಹಾರೈಸ್ತಾ ಕೃಷ್ಣಮೂರ್ತಿ ಆಚಾರ್ಯ ಅವರಿಗೆ ನಮ್ಮ ಬೆಂಬಲ ಯಾವತ್ತೂ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಅವ್ರ ಜೊತೆ ಮಾತಾಡಬಹುದು ನೀವು ನೇರವಾಗಿ? ಓಕೆ ಓಕೆ. ಕೃಷ್ಣಮೂರ್ತಿ ಸರ್ ನಮಸ್ತೆ. ನಮಸ್ತೆ ನಮಸ್ತೆ, ಬನ್ನಿ. ಹಲೋ ಹೇಳಿ ಹೇಳಿ, ಕೇಳ್ತದೆ ಸರ್. ಹೇಳಿ ಸರ್. ನಿಜವಾಗಿಯೂ ನಮ್ಗೆ ರಾಜಕೀಯವಾಗಿ ಆಗ್ಲಿ ಜನರಿಗೆ ಆಗ್ಲಿ ನೀವು ಒಂದು ದೊಡ್ಡ ಗಾಡ್ ಫಾದರ್ ಅಂತಾನೆ ಹೇಳ್ಬೋದು. ಈಗನೇ ನಮ್ಮಂತ ಯುವಕರಿಗೆ ನಿಮ್ಮ ಸಹಕಾರ ಇರ್ಲಿ ಅಂತ ನಾವು ಎಲ್ಲ ಯುವಕರ ಪರವಾಗಿ ಕೇಳಿಕೊಳ್ತಿದ್ದೇನೆ, ಹಾಗೂ ಎಲ್ಲ ಯುವಕರ ಪರವಾಗಿ ನಿಮ್ಗೆ ದೊಡ್ಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಓಕೆ, ಈಗಿನ ಕಾಲದ ಯುವಕರಿಗೆ ನೀವೊಂದು ಏನು ಎಕ್ಸಾಂಪಲ್ ಅಂತ ಹೇಳ್ಬೋದು ಸರ್. ನಿಮ್ಮ ನೋಡಿ ಕಲಿತಾರೆ ಹೆಚ್ಚಿನ ಜನರು, ಏನು ಸರ್ ನಾವು ಕೂಡ ಸಮಾಜ ಸೇವೆ ಮಾಡಬೇಕು ಅಂತ ಸರ್. ಈಗ ಏನು ಲಾಕ್ಡೌನ್ ಟೈಮಲ್ಲಿ ನಿಮಗೆ ಸರ್ ಭಯ ಆಗ್ಲಿಲ್ವ? ಯಾಕಂತೇಳಿದ್ರೆ ಹಗಲು ರಾತ್ರಿ ಅಂತ ನೀವು ಹೊರಗಡೆ ಇರ್ತೀರ ಅಂದರೆ ಕೊರೋನಾ ಪೇಷಂಟ್ ಹತ್ರ ನೋಡ್ತೀರಾ, ಅವರನ್ನ ಮನೆಗೆ ಸಾಗಿಸ್ತೀರಾ. ನೀವು ಕೂಡ ಸರ್ ಮನೆಗೆ ಹೋಗಬೇಕು, ಮನೆಯಲ್ಲಿ ತುಂಬ ಜನ ಇರ್ತಾರೆ, ನಾವು ಕೂಡ ಅಲ್ಲಿ ಹೊರಗಡೆ ಇರ್ತೀವಿ, ನಿಮ್ಗೆ ಭಯ ಆಗ್ಲಿಲ್ವಾ ಸರ್ ಆವಾಗ? ನಮ್ಮ ಭಯ ಅಂತ ಹೇಳಿದರೆ ನಾನು ಫಸ್ಟ್ ಲಾಕ್ಡೌನ್ ಇಂದಾಗ ಸಹ ನಾನು ಹೇಳಿದೆಲ್ಲ, ಮನೆಯಲ್ಲಿ 9 ಗಂಟೆ ಬೆಳಿಗ್ಗೆ 8:30 ಮನೆಯಿಂದ ಹೊರಗೆ ಬಂದರೆ ರಾತ್ರಿ 11 ಗಂಟೆಗೆ ಫಸ್ಟ್ ಲಾಕ್ಡೌನಲ್ಲಿ ಹೋಗ್ತಿದ್ದವ. ಬಟ್ ಆವಾಗ ಸಹ ನನ್ನ ಟ್ರೀಟ್ಮೆಂಟ್ ಅಂತ ಹೇಳಿದರೆ ನಾನು ಫಸ್ಟ್ ಹೇಳಬೇಕಾದ್ರೆ ಕೊರೋನಾ ನಾನು ಇಲ್ಲವೇ ಹೇಳ್ತಿದ್ದೆ, ಇವತ್ತಿಗೂ ಇಲ್ಲ ಹೇಳುವ, ಕೊರೋನಾ ಎಂಬ ಕಾಯಿಲೆ ಇಲ್ಲ ಅಂತೇಳಿ ಇವತ್ತಿಗೆ ಹೇಳುವ. ಬಟ್ ಅದು ಬೇಡ. ಬಟ್ ನಾನು ಟ್ರೀಟ್ಮೆಂಟಲ್ಲಿದ್ದೆ. ಟ್ರೀಟ್ಮೆಂಟಲ್ಲಿ ಹೇಳಿದರೆ ಆ ಲಿಂಬು ವಿಟಮಿನ್ ಇದ್ದು ಬಿಸಿನೀರಲ್ಲಿ ಲಿಂಬು ಶರ್ಬತ್, ಬೆಲ್ಲ ಶರ್ಬತ್ ಕುಡಿಯುವಂಥದ್ದು, ರಾತ್ರಿ ಮತ್ತು ಬೆಳಿಗ್ಗೆ 2 ಸಲ ಉಪ್ಪು ನೀರಲ್ಲಿ ಬಿಸಿ ಉಪ್ಪು ನೀರಲ್ಲಿ ಗಾರ್ಗಲ್ ಮಾಡುವಂಥದ್ದು, ಈ ರೀತಿ ಮತ್ತು ಡಾಕ್ಟರ್ ಅಮೀನಾ ಮೀರ್ ಕೊಟ್ಟಂಥ ಒಂದು ಅದನ್ನು ನಾವು ಟ್ರೀಟ್ಮೆಂಟಲ್ಲಿ ಇದ್ದೇವೆ. ಯಾಕಂತೇಳಿದರೆ ನಾವು ನೀವು ಹೇಳಿದಾಗೆ ಎಲ್ಲ ಕಡೆಗೆ ನಾವು ಪೇಷಂಟ್ ಇದ್ದಲ್ಲಿ ಅಲ್ಲಿ ಇಲ್ಲಿ ಹೋದಾಗ
ಅದನ್ನು ನಾವು ಟ್ರೀಟ್ಮೆಂಟ್ ಅಲ್ಲಿ ಜಾಗೃತೆ ವಹಿಸಿದ್ದಾರೆ. ಪ್ರವೀಣ್ ಅಂತ ಸರಳಬೆಟ್ಟಿಯಿಂದ ಕರೆ ಮಾಡ್ತಾ ಇದ್ದಾರೆ. ಹಲೋ ನಮಸ್ತೆ ಪ್ರವೀಣ್ ಅವರೇ. ನಮಸ್ತೆ ಸರ್, ಹೇಳಿ. ಸರ್, ಕೃಷ್ಣಮೂರ್ತಿ ಆಚಾರ್ಯ ಅವರಿಗೊಂದು ನಮಸ್ತೆ. ನಮಸ್ತೆ ಹೇಳಿ. ಸರ್, ನಾನು ನಿಮ್ಮ ಬಗ್ಗೆ ಕೇಳಿದ್ದೇನೆ ಸರ್. ಮೊನ್ನೆ ಸರಳಬೆಟ್ಟಲ್ಲಿ ಆ ಸಣ್ಣ ಸಣ್ಣ ಮಕ್ಕಳಿಗೆ ನೀವು ಕಿಟ್ಟನ್ನೆಲ್ಲ ಕೊಟ್ಟಿದ್ದೀರಲ್ಲ ಸರ್, ಊಟದ ವ್ಯವಸ್ಥೆ ಮಾಡ್ತಿದ್ದೀರಲ್ಲ ಸರ್. ಹೇಳಿ. ಹಾಗೆ ನಿಮ್ಗೆ ಆಟದ ವ್ಯವಸ್ಥೆ ನೋಡಿದ್ದೇನೆ ನಿಮ್ಮ ಒಂದು ಕೋವಿಡ್ ಲಾಕ್ಡೌನ್ ಸಮಯದಲ್ಲಿ ಇಲ್ಲದ ಟೈಮ್ ಅಲ್ಲಿ ಆಟೋ ಅವರಿಗೆ ತುಂಬಾ ಆಟೋವನ್ನು ನೀವು ನಿಮ್ಮ ಮುಖಾಂತರವಾಗಿ ನಾವು ಅದನ್ನು ಸದುಪಯೋಗ ಸರ್ ಮಾಡ್ಕೊಂಡಿದ್ದೇವೆ. ಅದಕ್ಕೋಸ್ಕರ ನಿಮ್ಮ ಈ ಕೆಲಸ ಯಾರನ್ನು ಮಾಡ್ಲಿಲ್ಲ ಸರ್, ಈ ಶಾಸಕರಾಗ್ಲಿ ಅಥವಾ ನಿಮ್ ಯಾವ ಪ್ರತಿನಿಧಿಯವರು ಮಾಡ್ಲಿಲ್ಲ. ನೀವು ಅದರ ಉತ್ತೇಜನ ನಿಮ್ಗೆ ಸಿಗ್ಲಿ ದೇವರ ಇದರಲ್ಲಿ ಅಂತ ಕೇಳ್ತಿದ್ದೆ ಸರ್. ಧನ್ಯವಾದಗಳು. ಹಾಗೆ ಸರ್, ನಾನು ನಿಮ್ಮ ಹತ್ರ ಇನ್ನೊಂದು ಪ್ರಶ್ನೆ ಕೇಳಬೇಕು. ಈಗ ಏನು ಕೊರೋನಾ ಟೈಮಲ್ಲಿ ಲಾಕ್ಡೌನ್ ಆದಂಥ ಸಂದರ್ಭದಲ್ಲಿ ನೀವು ಒಟ್ಟು ಕೊರೋನಾ ರೋಗಿಗಳಿಗಂತಂದ್ರೆ ಅವರಿಗೆ ಓಡಾಡಲಿಕ್ಕೆ ಒಟ್ಟು 36 ಉಚಿತ ರಿಕ್ಷಾ ಸೇವೆಯನ್ನು ನೀವು ನೀಡ್ತೀರಾ ಸರ್, ಇದ್ರ ಬಗ್ಗೆ ಹೇಳಿ. 37 ರಿಕ್ಷಾ ಬಿಟ್ಟಿದ್ದೀವಿ ಮೇಡಮ್. 37. ನಾವು ಫಸ್ಟ್ ಲಾಕ್ಡೌನಲ್ಲಿ ನಾವು ರಿಕ್ಷಾ ಚಾಲಕರು ಅದೇ 3,000 ಮನೆಗೆ ಇಮ್ಯುನಿ ಡಾಕ್ಟರ್ ಅಮೀನಾ ಮೀರ್ ಅವರ ಇದರಲ್ಲಿ ಕೊಟ್ಟಿದ್ದೆವು. ಮತ್ತು 1,500 ಕಿಟ್ ಕೊಟ್ಟಿದ್ದೆವು ನಾವು ರಿಕ್ಷಾ ಯೂನಿಯನ್ನ ಪರವಾಗಿ ರಿಕ್ಷಾ ಚಾಲಕರಿಗೆ, ಮತ್ತು ಬೇರೆ ಬಿಟ್ಟು ಅದು ರಿಕ್ಷಾ ಚಾಲಕರಿಗೆ ಅಷ್ಟು ಕೊಟ್ಟಿದ್ದೇವೆ. ಬಟ್ ಎರಡನೇ ಅಲೆ ಬಂದಾಗ ನಾವು ಮೀಟಿಂಗ್ ಕರೆದೆವು. ನಮಗೆ 1,680 ಚಿಲ್ಡ್ರೆ ನಮ್ಮ ಹತ್ರ ಮೆಂಬರ್ ಇದ್ದಾರೆ. ಈಗ ಜಾಸ್ತಿ ಆಗಿದ್ದಾರೆ, ಬಟ್ ಲಾಸ್ಟ್ ಕೊರೋನಾ ಬರುವಾಗ 1,680 ಇದ್ದರು. ನಾವು ಮೀಟಿಂಗ್ ಕರೆದಾಗ ಒಂದು ನಮಗೊಂದು ನಾನೊಂದು ಸಲಹೆ ಕೊಟ್ಟೆ, ಯಾಕೆ ನಾವೊಂದು ಸೇವೆ ಮಾಡಬಾರ್ದು ಅಂತೇಳಿ. ಸೇವೆ ಬಹಳ ಕಷ್ಟಕರ, ಯಾಕಂತೇಳಿದ್ರೆ ರಿಕ್ಷಾ ಚಾಲಕರು ಹೇಳಿದ್ರೆ ತುಂಬ ಕಷ್ಟದವರು. ಮನೆಯಲ್ಲಿ ಏನೋ ಬಾಡಿಗೆ ಮನೆಯಲ್ಲಿ ಇರ್ತಾರೆ, ಇಲ್ಲ ಬಾಡಿಗೆ ರಿಕ್ಷಾ ಓಡಿಸ್ತಾ ಇರ್ತಾರೆ, 2 ಮಕ್ಕಳು ಶಾಲೆಗೆ ಹೋಗುವಂಥದ್ದು, ಅವರಿಗೇನೋ ಸಾಮಾನು ಡ್ರೆಸ್ ವಗೇರೆ ಬಹಳ ಕಷ್ಟ. ಆದರೂ ಒಂದು ನಾನು ಕೇಳಿದೆ, ಗ್ಯಾಸ್ ಪೆಟ್ರೋಲ್ ನಮ್ಮ ಲೆಕ್ಕದಲ್ಲಿ ಏನಾದರೂ ಯೂನಿಯನ್ ಲೆಕ್ಕದಲ್ಲಿ ಕೊಟ್ಟು ಏನಾದರೂ ಸೇವೆ ಮಾಡುವ ಅವಕಾಶ ಸಿಗ್ಬೋದಾ ಅಂತೇಳಿ ಮೀಟಿಂಗಲ್ಲಿ ಪ್ರಸ್ತಾಪ ಇಟ್ಟಾಗ 37 ರಿಕ್ಷಾದವರು ನಮ್ಮೊಟ್ಟಿಗೆ ಮಾಡ್ತೇವೆ ಮೂರ್ತಿ ಅಣ್ಣ ಅಂತೇಳಿ ಅವ್ರು ಹೇಳಿದರು. ಕಡೆಗೆ ನಾವು ಮಾಡ್ತೇವೆ ಪ್ರೊಸೀಜರ್ ಪ್ರಕಾರವೇ ನಾವು ಮಾಡಬೇಕು. ಜಿಲ್ಲಾಧಿಕಾರಿಗಳ ಹತ್ರ ಮಾನ್ಯ ಜಿಲ್ಲಾ ಜಗದೀಶ್ ಅವರ ಹತ್ರ ಹೋದೆವು. ಜಿಲ್ಲಾಧಿಕಾರಿ ಅವರ ಹತ್ರ ಹೋದಾಗ ಅವರು ಫಸ್ಟೇ ಹೇಳಿದ ಅದೇ, ರಿಕ್ಷಾ ಚಾಲಕರೇ ತುಂಬ ಕಷ್ಟದಲ್ಲಿರುವವರು, ನೀವು ಸೇವೆ ಮಾಡ್ತಾರ ಸರ್? ಹೌದು ಮಾಡ್ತೇವೆ ಅಂತ. ಹೌದು. ಅವರು ವಿದಿನ್ ನೀವು ಏನು ಲೈಸೆನ್ಸ್ ಕಾಪಿ ಆಧಾರ ಮತ್ತು ಅವರ ಫೋಟೋ ಇಟ್ಕೊಂಬನ್ನಿ, ಮತ್ತು ನಂಬರ್ ಎಲ್ಲ ಡೀಟೇಲ್ಸ್ ತಗೊಂಬನ್ನಿ, ನಾನು ಇಮಿಡಿಯೇಟ್ಲಿ ಮಾಡಿಸ್ತೇನೆ. ನಾವು ವಿದಿನ್ 4 ಗಂಟೆಯಲ್ಲಿ, ಬೆಳಿಗ್ಗೆ ಹೇಳಿದ್ದು ಸಾಯಂಕಾಲ 4 ಗಂಟೆಗೆ ನಾವು ಅಲ್ಲಿ ತಗೊಂಡೋಗಿದ್ದೇವೆ. ತಗೊಂಡೋಗಿ ಆದ ಕೂಡಲೇ ಅವರು ಆರ್ ಟಿ ಆಫೀಸರ್ ಗಂಗಾಧರ್ ಸರಿಗೆ ಫೋನ್ ಮಾಡಿ ಕೂಡಲೇ ಕೊಡುವಾಗೆ ವಿದಿನ್ 2ನೇ ದಿವಸವೇ ನಮಗೆ ಅದರ ಪರ್ಮಿಷನ್ ಕೊಟ್ಟರು ಮೇಡಮ್. ಪರ್ಮಿಷನ್ ಕೊಟ್ಟು ಮರುದಿವಸವೇ ಅವರೇ ಚಾಲನೆ ಕೊಟ್ಟದ್ದು. ಯಾಕಂತೇಳಿದ್ರೆ ಕರ್ನಾಟಕದಲ್ಲಿ ಯಾರ್ದು ಮಾಡಲಿಲ್ಲ. ನನ್ನ ಅಂದಾಜು ದೊಡ್ಡ ದೊಡ್ಡ ಮಾಧ್ಯಮ ಮತ್ತು ಮೀಡಿಯಾದಲ್ಲಿ ಅದು ಬಂತು, ತುಂಬ ಹೊಗಳಿ ಬಂತು. ಯಾಕಂದ್ರೆ ನಮಗೆ ಬಹಳ ಖುಷಿ ಅಂತೇಳಿದರೆ ಜಿಲ್ಲಾಧಿಕಾರಿಗಳು ಆಫೀಸ್ ಒಳಗೆ ಸಮೇತ ಚಾಲನೆ ಕೊಟ್ಟದ್ದು ಜಿಲ್ಲಾಧಿಕಾರಿಗಳು, ಮತ್ತು ಜಗದೀಶ್ ಸರ್ ಮತ್ತು ಗಂಗಾಧರ್ ಸರ್ ಆರ್ ಟಿ ಅವರು ಅವರು ಚಾಲನೆ ಕೊಟ್ಟಾಗ ಹೇಳಿದ್ದಿಷ್ಟೇ, ನೀವು ಕಷ್ಟದಲ್ಲಿದ್ದೀರಾ, ನೀವು ಈಗ ಕೋವಿಡ್ ಟೈಮಲ್ಲಿ ಪುನಃ ಜನರ ಕಷ್ಟವನ್ನು ಕಣ್ಣೀರನ್ನು ಒರೆಸುವ ಒಂದು ಕೆಲಸ ಮಾಡ್ತಿದ್ದಾರೆ, ಒಳ್ಳೆಯದಾಗಲಿ. ಬಟ್ ಅವರು ಕೊಟ್ಟದ್ದು ನಮಗೆ ಖಾಲಿ ಪೇಷಂಟನ್ನು ಕರ್ಕೊಂಡೋಗ್ಲಿಕ್ಕೆ. ಬಟ್ ಅದರಲ್ಲಿ ಮತ್ತೆ ನೋಡುವಾಗ ನಮಗೆ ತುಂಬ ರೀತಿಯಲ್ಲಿ ಜನರಿಗೆ ಹೆಚ್ಚು ಕಮ್ಮಿ ಒಂದು 64 ದಿವಸದಲ್ಲಿ ನಮ್ಮ ರಿಕ್ಷಾದಲ್ಲಿ ಹೆಚ್ಚು ಕಮ್ಮಿ 5,000 ಮಂದಿ ಪ್ಯಾಸೆಂಜರ್ಸ್ ಹೋಗಿದ್ದಾರೆ ಮೇಡಮ್. 5,000 ವಿದ್ ನಮ್ಮ ಹತ್ರ ಡೀಟೇಲ್ಸ್ ಇದೆ ಅದು ಅದು ಬೇಕಿದ್ರೆ. ಅದರಲ್ಲಿ ನಮಗೆ ತುಂಬ ಇದಾದದ್ದು ಖುಷಿಯಾದದ್ದು ಹೇಳಿದರೆ, ಜಿಲ್ಲಾಧಿಕಾರಿ ಸರ್ ಅವರು ಪೇಷಂಟನ್ನು ಮಾತ್ರ ಅವರಿಗೆ ಮೆಡಿಸಿನ್ ಕೊಡುವಂಥದ್ದು, ಇದು ನಮಗೆ ಅದರಲ್ಲಿ 3-4 ವಿಧದಲ್ಲಿ ನಮಗೆ ಅದು ತುಂಬ ಹೆಲ್ಪ್ ಆಯಿತು ಜನರಿಗೆ. ನಮಗಿಂತ ಜಾಸ್ತಿ ಜನರಿಗೆ ಹೆಲ್ಪ್ ಆಯಿತು. ಈಗ ಅಕಸ್ಮಾತ್ ಆಗಿ ಕೋವಿಡ್ ಬಿಟ್ಟು ಡೆತ್ ಆದರು ಮನೆಯಲ್ಲಿ, ಆವಾಗ ಮನೆಯಲ್ಲಿ ಕೆಲವೊಂದು ಸಲ ಅವರಿಗೆ ಹಿಂದೂ ವಿಧಾನ ಆಗಲಿ ಬೇರೆ ವಿಧಾನದಲ್ಲಿ ಮಾಡಲಿಕ್ಕೆ ಮಡಕೆ ಇರಲಿ ಹೂ ಇರಲಿ ಎಲ್ಲ ಯಾವುದೂ ತರಲಿಕ್ಕೆ ಅವರಿಗೂ ಏನು ವೆಹಿಕಲ್ ಇಲ್ಲ. ಕೆಲವು ದಿವಸ ನಾವು ಹೆಚ್ಚು ಕಮ್ಮಿ 25-30 ಜನ ಡೆತ್ ಆದಾಗ ಅವರ ಮನೆಗೆ ಎಲ್ಲ ವಸ್ತುಗಳನ್ನು ಇರಲಿ, ಮತ್ತು ಕೆಲವು ದಿವಸ ದೂರದವರಿಂದ ಬರಲಿಕ್ಕೆ ಜನರು ಅವರ ಮಗಳ ಯಾರು ಇರ್ತಾರೆ ಆಗ ಅವರಿಗೆ ಫ್ರಿಜ್ ಅಂದರೆ ಫ್ರಿಜ್ಜಲ್ಲಿ ಇರ್ತದೆ, ಬಾಡಿಯನ್ನು ಫ್ರಿಜ್ಜಲ್ಲಿ ಇಡುವ ಒಂದು ವ್ಯವಸ್ಥೆಯನ್ನು ತಗೊಂಡೋಗುವ ವ್ಯವಸ್ಥೆಯನ್ನು ಎಲ್ಲ ನಮ್ಮ ರಿಕ್ಷಾ ಚಾಲಕರು ಮಾಡಿದ್ದಾರೆ. ಅದರಲ್ಲಿ ಆವಾಗ ತುಂಬ ಹೆಲ್ಪ್ ಆಯಿತು. ಮತ್ತು ಪಾಸಿಟಿವ್ ಇದ್ದ ಮನೆಗೆ ಫುಡ್ ಕೊಡುವಾಗ ಫುಡ್ ಯಾರು ಹೋಗ್ತಿರ್ಲಿಲ್ಲ, ನಮ್ಮ ರಿಕ್ಷಾ ಚಾಲಕರೇ
ಕೊಡ್ತಿದ್ರು, ಹೌದು ತುಂಬಾ ತುಂಬಾ ಅಂದ್ರೆ ಆ ಮಟ್ಟದಲ್ಲಿ ರಿಕ್ಷಾ ಚಾಲಕರು ಸಮೇತ ಕೆಲಸ ಮಾಡಿದ್ರು. ಹಾಗೆ ಇನ್ನೊಬ್ರು ಕೂಡ ನಿಮ್ ಜೊತೆ ಮಾತಾಡ್ಬೇಕಂತ ರೆಡಿ ಇದ್ದಾರೆ, ರೆಹಾನ್ ಅಂತ ಹೆಬ್ರಿಯಿಂದ ಕರೆ ಮಾಡಿದ್ದಾರೆ. ಹಲೋ ನಮಸ್ತೆ ರೆಹಾನ್ ಅವರೇ. ಕೇಳಿಸ್ತಾ ಇದೆಯಾ? ಓಕೆ, ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಕೃಷ್ಣಮೂರ್ತಿ ಆಚಾರ್ಯ ಅವರು ಇದ್ರು. ಓಕೆ ಸರ್, ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಖಂಡಿತ ಸರ್, ಮಾತಾಡ್ಬೋದು. ಕೃಷ್ಣಮೂರ್ತಿ ಆಚಾರ್ಯವರು ನಮ್ಗೆ ಭಾರಿ ಹೆಲ್ಪ್ ಮಾಡಿದ್ದಾರೆ. ಕ್ರಿಕೆಟ್ ಮ್ಯಾಚ್ ಎಲ್ಲ ಮಾಡ್ತಿದ್ವಿ ಆ ಟೈಮ್ ಅಲ್ಲಿ, ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಯಾವತ್ತಿಗೂ ಹುಡುಗರೊಟ್ಟಿಗೆ ಇರ್ತಾರೆ. ಈ ಕೊರೋನಾ ಸಂದರ್ಭದಲ್ಲಿ ಭಾರಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಒಂದು ಹಾಸ್ಪಿಟಲ್ ಅಲ್ಲಿ ನನ್ನ ಕುಟುಂಬದವರು ಒಬ್ಬರಿದ್ರು, ನಾನು ಫೋನ್ ಮಾಡಿ ಹೇಳಿದ್ದೆ ಅವ್ರಿಗೊಂದ್ ಸ್ವಲ್ಪ ಭಂಗ ಇದೆ ಅಣ್ಣ, ಒಂದ್ ಸ್ವಲ್ಪ ಊಟಕ್ಕೆ ಮತ್ತೆ ಅವ್ರ ಮನೆ ಹೋಗಿ ಬರ್ಲಿಕ್ಕೆ ಎಲ್ಲ ಸ್ವಲ್ಪ ಗಾಡಿದ ಪ್ರಾಬ್ಲಮ್ ಇದೆ. ಅದಕ್ಕೆ ಮೂರ್ ಜನ ಅವರ ಗಾಡಿಯಲ್ಲಿ ಅವ್ರನ್ನ ಕರ್ಕೊಂಡು ಬಂದು ಬಿಟ್ಟಿದಾರೆ ಅಂತ ನಂಗೆ ಅವ್ರು ಹೇಳಿದ್ರು ಫೋನ್ ಮಾಡಿ. ತಕ್ಷಣ ನಾನು ಅವ್ರಿಗೆ ಫೋನ್ ಮಾಡಿ ಅವ್ರಿಗೆ ಒಂದು ಥ್ಯಾಂಕ್ಸ್ ಮಾಡಿ, ಒಂದು ಮಾತಿಗೆ ನಮ್ಮ ಮಾತಿಗೆ ಒಂದು ಬೆಲೆ ಕೊಟ್ಟು ಜನರಿಗೆ ಸಹಕಾರ ಮಾಡ್ತಾರಲ್ಲ, ಅದಕ್ಕೆ ಒಂದು ಖುಷಿಯಾಗಿ ನಾವು ಅವ್ರಿಗೆ ಒಂದು ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ಬೇಕು. ಇದೇ ತರ ಜನಪ್ರಿಯ ಪರ ಕಾರ್ಯಕ್ರಮಗಳು ಅವ್ರು ಮಾಡ್ತಾ ಇರ್ಬೇಕು, ಇದೇ ನಮ್ಮ ಆಸೆ. ಒಂದು ಮುಂದೆ ಒಂದು ಒಳ್ಳೆ ಲೀಡರ್ ಆಗಿ ನಮ್ಮೊಟ್ಟಿಗೆ ನಮ್ಮ ಜನರ ಸೇವೆ ಮಾಡ್ಬೇಕಂದ್ರೆ ನಮ್ಮ ಆಸೆ. ಖಂಡಿತ ಸರ್, ಥ್ಯಾಂಕ್ ಯು ಅಂತ ಹೇಳ್ತಿದ್ದಾರೆ ಸರ್. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಹಾಗೆ ಸರ್, ನೀವು ಹೇಳಿದ್ರಿ ಒಂದು 37 ಉಚಿತ ರಿಕ್ಷಾ ಸೇವೆಯನ್ನ ನೀಡಿದ್ದೀರಾ ಅಂತ. ಒಟ್ಟು 64 ದಿನ ನೀವು ಕಂಟಿನ್ಯೂ, 64 ಡೇಸ್ ಇದಿತ್ತು. ಓಕೆ, ಹಾಗೆ ಸರ್, ಇನ್ನೊಬ್ರು ರೆಡಿ ಇದ್ದಾರೆ ನಿಮ್ ಜೊತೆ ಮಾತಾಡ್ಲಿಕ್ಕೆ, ಅವರೊಟ್ಟಿಗೆ ಮಾತಾಡುವ. ಹಲೋ ನಮಸ್ತೆ. ಹಲೋ ಹಲೋ ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ರಾಜೇಶ್ ಅಂತ, ಮಾರ್ಪಾಳಿಯಿಂದ. ಓಕೆ ಹೇಳಿ ಸರ್. ಸರ್, ನಮ್ ಮೊದಲು ನೀವು ಡೈಲ್ಜಿ ವರ್ಲ್ಡ್ ಅವರಿಗೆ ನಮ್ದೊಂದು ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಯಾಕಂದ್ರೆ ನಾನು ಲಾಸ್ಟ್ ಟೈಮ್ ಇವರು ಮ್ಯಾಂಗ್ಳೂರ್ ಅಲ್ಲಿ ಲೈವ್ ಅಲ್ಲಿ ಇರುವಾಗ ಕಾಲ್ ಮಾಡ್ತಿದ್ದೆ ಅವ್ರಿಗೆ, ಕಾಲ್ಸ್ ಆಗ್ಲಿ, ಆದ್ರೆ ಡೈಲ್ಜಿ ವರ್ಲ್ಡ್ ಅಲ್ಲಿ ಸಡನ್ ಆಗಿ ಕನೆಕ್ಟ್ ಆಯ್ತು. ಧನ್ಯವಾದ ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈಗ ಮಾತಾಡ್ಬೋದು ನೀವು ಈಗ ಅವ್ರ ಜೊತೆ? ಸರ್ ಸರ್, ಕನೆಕ್ಟ್ ಕೊಡ್ತೀರಾ ಸರ್? ಹೇಳಿ ಹೇಳಿ ಹೇಳಿ, ಕೇಳ್ತಾ ಇದೆ. ಸರ್, ನಿಮ್ಗೊಂದು ಬಿಗ್ ಸೆಲ್ಯೂಟ್ ಸರ್. ಧನ್ಯವಾದ, ಧನ್ಯವಾದ ನಿಮ್ಗೆ. ನಿಮ್ಮ ಕೆಲಸ ಅಂತ ಏನಂದ್ರೆ, ಲಾಕ್ಡೌನ್ ಅಲ್ಲಿ ನೀವು ಮಾಡಿದ ಕೆಲಸ ನಾವು ಇನ್ನೂ ಮರೆಯುವಂತದ್ದಲ್ಲ, ಅಷ್ಟು ನೀವು ಉಪಕಾರ ಮಾಡಿದ್ರಿ. ನಿಮ್ಮ ವಿಷಯ ಕೇಳಿದ್ರೆ ಎಲ್ಲ ಲಾಕ್ಡೌನ್ ಅಲ್ಲಿ ಯಾರು ಸಿಗ್ಲಿಲ್ಲ, ಆದ್ರೂ ನಿಮ್ಮ ನಿಮ್ಮ ಒಂದು ಫೋನ್ ನಿಮ್ಗೆ ಮಾಡಿದ್ರೆ ಸಾಕು, ನೀವು 37 ವಿಷಯದಲ್ಲಿ ಒಬ್ಬರಾದ್ರೂ ಬಿಡದ್ದೇ ಬರ್ತಿದ್ರು. ನಾನು ಇಲ್ಲಿ ಕೊಡಂಕರಬಾಣಿಯಲ್ಲಿ ಒಂದು ಪೇಷಂಟ್ ಅನ್ನ ನೀವು ಡೈಲಿ ಕರ್ಕೊಂಡು ಹೋಗಿ ಕರ್ಕೊಂಡು ಬರ್ತಿದ್ರು. ಲಾಸ್ಟ್ ನಿಮ್ದು ನಮ್ದು ಆಟೋ ಇಲ್ಲ ಇದ್ದಿದ್ರು, ನಿಮ್ಮ ಕಾರ್ ಆದ್ರೂ ಕಳಿಸಿ ನಮ್ಮನ್ನು ಕರ್ಕೊಂಡು ಬಂದಿದ್ದಕ್ಕೆ ತುಂಬಾ ಧನ್ಯವಾದ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಲೋ ಹಲೋ, ಥ್ಯಾಂಕ್ಸ್. ಥ್ಯಾಂಕ್ ಯು ಸರ್. ಓಕೆ, ಹಾಗೆ ನಮ್ಮ ಕಾರ್ಯಕ್ರಮದಲ್ಲಿ ಒಬ್ಬರು ಕಾಲರ್ ರೆಡಿ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ ನಮಸ್ತೆ ಮಹೇಶ್ ಅವರೇ. ನಮಸ್ತೆ ನಮಸ್ತೆ. ಓಕೆ ಸರ್ ಹೇಳಿ. ನಮಸ್ತೆ. ಮಹೇಶ್ ಅವರು ಉಡುಪಿಯಿಂದ. ಓಕೆ ಸರ್, ಕೃಷ್ಣಮೂರ್ತಿ ಅವರು ಇಲ್ಲೇ ಇದ್ದಾರೆ, ಮಾತಾಡಿ. ಹಲೋ ಕೃಷ್ಣಮೂರ್ತಿ ಆಚಾರ್ಯ, ನಮಸ್ಕಾರ. ನಮಸ್ತೆ ನಮಸ್ತೆ ನಮಸ್ತೆ. ಪನ್ನೆ, ನಮ್ಮ ಮಹೇಶ್ ಮಲ್ಪೆಯಿಂದ. ಪನ್ನೆ, ಏನುಂಟು? ಕೊರೋನಾದ ಬಗ್ಗೆ ಒಂಜಿ ಬೋರ್ಡ್ಗೆ ಏನ್ಪಿನತ್ ನಾವೇನು ಇದು ದೂರ ಮಾಡ್ದಿನೇ ನಮ್ಮ ಕೃಷ್ಣಮೂರ್ತಿ ಆಚಾರ್ಯ. ಏ ಬಂದಾಗ ಎಂಕಲ್ ಬಂದ ಫಸ್ಟ್ ದಿನ ಬಂದಾಗ ಕೊರೋನಾ ಬಂದ ಎಂಕಲ್ ಮಸ್ತ್ ಬೋರ್ಡ್ ಸರ್ ಆ ಟೈಮ್ ಎಂಕಲ್ ಕೃಷ್ಣಮೂರ್ತಿ ಆಚಾರ್ಯರು ಬಂದಾಗ ಕೊರೋನಾ ಇಜ್ಜೇ ಬಂದದ್ ಬಂದು ಮಲ್ಕ ಬರ್ತೀನಿ ಎಂಕಲ್ ಕೃಷ್ಣಮೂರ್ತಿ ಆಚಾರ್ಯರು. ಏ ಬಂದ ನಾವೇನು ಎಂಕಲ್ ಫಸ್ಟ್ ಬಂತು ರಡ್ಡ ಅದು ಕೊರೋನಾ ಟೈಮ್ ಆರು ಮಲ್ದಿನ ಸಮಾಜ ಸೇವೆ ಅಂದತೆ ಅವ್ ಮಸ್ತ್ ಉಂಟು ಬಕ್ಕ ಉಡುಪಿ ಉಡುಪಿ ಬೈದಿನ ಕೊರೋನಾ ಉಂಡತೆ ಅವೇನು ಗಿಡ್ಡದೇ ಬಿಡ್ತೀನಿ ಎಲ್ಪ ಪರ್ಸನ್ ಮಟ್ಟಿಗೆ ಗಿಡ್ಡದಿನ ಕೃಷ್ಣಮೂರ್ತಿ ಆಚಾರ್ಯ. ಏಮನ್ನ ಆಟ ಕೊರೋನಾ ಬಗ್ಗೆ ಕೊರೋನಾ ಒಂಜಿ ಪೋಡಿಗೆ ಮಂಟಿನ ಒಂಜಿ ದೂರ ಮಾಡ್ತೇ ಬಿಡ್ತಾ ಅವು ಅರ್ಥ ಬಂದೆ ನಾಲ್ನೇದ ಅದು ಕೊರೋನಾ ಟೈಮ್ ಉಡು ಏರು ಪಿದೇ ಬರಂದಿನ ಟೈಮ್ ಉಡು ಉಂಡದೆ ಇಟ್ಟು ಬಿತ್ತಾನೆ ಅವಳು ಮೆಡಿಕಲ್ ಟ್ಯಾಬ್ಲೆಟ್ ಕೊಡ್ತೀನ ಅವಳು ಅವಳಕ್ಕ ಬ್ಲಡ್ ಒಂದು ಬ್ಲಡ್ ಚೆಕಪ್ ಅವಳು ಸ್ಕ್ಯಾನಿಂಗ್ ಎಕ್ಸ್ರೇ ಅಂಚೆ ಅಂಚಿನ ಪೂರೈಕೆ ಉಂಡದೆ ಫ್ರೀ ಸರ್ವಿಸ್ ಕೊಡುತ್ತೀರ ಅವಳು ಕಿಟ್ ಸಮೇತ ಆ ಟೈಮ್ ಎಲ್ಲ ಕೊಡ್ತಿದ್ಯ ಆ ಕಿಟ್ ಬರಂದಿನ ಟೈಮ್ ಮೇಲೆ ಬೋರ್ಡ ಬರ್ಚಿ ಬಂದಾಗ ಒಂದು ಸಾಧಾರಣ ಎಲ್ಲೇ ಕೊನೆ 4,000 ಮಿತ್ತು ಕಿಟ್ ಕೊಡ್ತೀನ ಕುದುರ ನಾನು ಅದು ಪ್ರಚಾರ ಮಾಡಿದ್ರೆ ಜಾಸ್ತಿ ಅವ ಅರ್ಥ ಅಂದೆ ಒಬ್ಬ ಒಂದು ಮೂಲಪ ನಮ್ಮ ಉಡುಪಿಡು ಒಂಜಿ ಪೂರ ಅನ್ನ ಒಂದು ಒಂದು ಊಟದ ವ್ಯವಸ್ಥೆ ಮಂದು ಮಸ್ತ್ ಮಲ್ದಿನ ಮಸ್ತ್ ಉಂಡು ಅನ್ನಾಗ 42 ದಿನ 72 ದಿನ ಒಂದು ಫುಡ್ ಕೊಡ್ತೀನಿ
ಬರಂಜಿನ ಟೈಮ್ ಫುಡ್ ಮತ್ತೆ ವಿಸರ್ಮ ಭಾರಿ ಖುಷಿ ಆಯ್ತು ಮುಂದೆ ಮಸ್ತ್ ಚೇಲರೋಣಿ ಆದ್ರಲ್ಲ ಕೃಷ್ಣಮೂರ್ತಿ ಆಚಾರ್ಯ ಧನ್ಯವಾದ 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 ಥ್ಯಾಂಕ್ ಯು ಸೋ ಮಚ್ ಓಕೆ ಓಕೆ ಹಾಗೆ ಸರ್ ನೀವು ಪ್ರತಿ ವರ್ಷ ನಿಮ್ಮ ಬರ್ತ್ಡೇ ದಿನ ಅಂದ್ರೆ ಹುಟ್ಟಿದ ದಿನ ನೀವು ರಕ್ತದಾನ ಶಿಬಿರವನ್ನ ಏರ್ಪಡಿಸ್ತೀರಿ ಸರ್ ಯಾವ ಕಾರಣಕ್ಕಾಗಿ ನೀವು ರಕ್ತದಾನ ಶಿಬಿರ ಏರ್ಪಡಿಸ್ತೀರ ನಾನು ಹಿಂದೆ ನಾನು ಹುಟ್ಟಿದ ದಿವಸವೇ ಗಣರಾಜ್ಯೋತ್ಸವ ದಿವಸ ಹುಟ್ಟಿದ ನಡುವೆ ಅಂದ್ರೆ ಹುಟ್ಟಿದ ಜನವರಿ 26 ಬಟ್ ಮನೆಯಲ್ಲಿ ಮುಂಚಿನ ದಿವಸ ನನಗೆ ಚಿಕ್ಕನಲ್ಲಿರುವಾಗ ಸಹ ನನಗೆ ನಮ್ಮ ಹಿರಿಯರೆಲ್ಲ ನಾವೊಂದು 8 ಮಕ್ಕಳು ನಾವು ತುಂಬ ಕಷ್ಟದಲ್ಲಿದ್ದದ್ದು ಮುಂಚೆ ಬಟ್ ನಮ್ಮ ನಾನು ಮುಂಚೆಯಿಂದ ಸಹ ಮನೆಯಲ್ಲಿ ಮನೆಯಿಂದ ಹೊರಗೆ ಎಲ್ಲ ಕೆಲಸ ಎಲ್ಲರಿಗೆ ಕೆಲಸ ಮಾಡಿಕೊಡ್ತಿದ್ದೆ ಬಟ್ ಮನೆಗೆ ಮಾರಿ ಊರಿಗೆ ಉಪಕಾರದಿಂದ ಅದೇ ಒಂದು ಕಂಟಿನ್ಯೂಸ್ ಸ್ಲೋಗನ್ ಆಗಿ ನಮ್ಮ ಅಮ್ಮನ ಅಮ್ಮನ ಆಶೀರ್ವಾದದಿಂದ ಇಷ್ಟು ಎಷ್ಟು ಅಮ್ಮ ಅಪ್ಪನ ಆಶೀರ್ವಾದದಿಂದ ಹೀಗೆ ಬೆಳೆದಿದ್ದೇವೆ ನಾವು ಮಾಡ್ತಾರೆ ಅದು ಕಂಟಿನ್ಯೂಷನ್ ಆಗ್ತದೆ ಈಗ ಬರ್ಡೇಗೆ ನಮ್ಮೆಲ್ಲ ಹುಡುಗರೆಲ್ಲ ಸೇರಿ ಏನಾದರೂ ಮಾಡಬೇಕು ಹೇಳಿದಾಗ ನನಗೊಂದು ಆಸೆ ಸಮಾಜಕ್ಕೆ ಏನಾದರೂ ಆ ದಿವಸ ಕೊಡುಗೆ ಕೊಡಬೇಕಂದ್ರೆ ಈಗ ಒಂದು 4 ವರ್ಷದಿಂದ ಕಂಟಿನ್ಯೂ ಆಗಿ ನಾವು ಬ್ಲಡ್ ಕ್ಯಾಂಪ್ ಮಾಡ್ತಾ ಇದ್ದೇವೆ ಅದರಲ್ಲೂ ಬ್ಲಡ್ ಕ್ಯಾಂಪಲ್ಲಿ ನಾವು ಒಂದು ಸಲ 500 ಚಿಲ್ಲರೆ ಉಡುಪಿ ಕರ್ನಾಟಕದಲ್ಲಿ ಯಾರು ಮಾಡಿದ ಒಂದು 500 ಚಿಲ್ಲರೆ ನಾವು ಬ್ಲಡ್ಡನ್ನು ಒಂದೇ ದಿವಸದಲ್ಲಿ ಕೊಟ್ಟಿದ್ದೇವೆ ಕಂಟಿನ್ಯೂ ನಾವೀಗ ಹೆಚ್ಚು ಕಮ್ಮಿ ಹೈಯೆಸ್ಟ್ ನಮ್ಮ ಅಭಿಮಾನಿಗಳು ಕೊಡ್ತಾ ಇದ್ದಾರೆ ಬ್ಲಡ್ ಕ್ಯಾಂಪ್ ದಿವಸ ಜನವರಿ 26 ದಿವಸ ಪ್ರತಿ ವರ್ಷ ಜನವರಿ 26 ನಿಮ್ಮ ಹೆಚ್ಚಿನ ನಿಮ್ಮ ಅಭಿಮಾನಿಗಳೇ ಬರ್ತಾರೆ 10-15 ಸಂಘ ಸಂಸ್ಥೆ ಎಲ್ಲ ಒಟ್ಟಾಗಿ ಎಲ್ಲ ಇದನ್ನ ನಾವು ಕಾರ್ಯಕ್ರಮ ಮಾಡ್ತೇವೆ ಎಲ್ಲರೂ ಸೇರಿ ಹನಿ ಹನಿ ಗೂಡಿ ಹಳ್ಳ ಬಟ್ ನಾನು ಎಲ್ಲರ ನಾನು ಒಬ್ಬ ಅಂತ ಹೇಳಲ್ಲ 10 ಮಂದಿಯನ್ನು ಸೇರಿದ್ರೆ ಒಂದೊಂದು ಬೊಟ್ಟು ನೀರು ಹಾಕಿದ್ರೆ ಒಂದು ಕೊಡಪಾನ ಫುಲ್ ಆಗ್ತದೆ ನನಗೆ ಗೊತ್ತುಂಟು ಹಿಂದಿನಿಂದ ಸಹ ಹಾಗೆ 10 ಮಂದಿ ಸೇರಿ ಒಂದು ಕೆಲಸ ಮಾಡಿದಾಗ ಆ ಕೆಲಸ ಸಕ್ಸಸ್ಫುಲ್ ಸಕ್ಸಸ್ ಆಗುತ್ತೆ ಹಾಗೆ ಸರ್ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ ಅವ್ರ ಜೊತೆ ಮಾತಾಡುವ ಬಾಲಕೃಷ್ಣ ಅಂತ ಹೇಳಿ ಹಲೋ ನಮಸ್ತೆ ಬಾಲಕೃಷ್ಣ ಅವರೇ ಹಲೋ ಸರ್ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಇದು ನಮ್ಮ ಮಲ್ಪೆನೆ ಮೇಡಂ ಮಲ್ಪೆಯಿಂದ ಹೌದು ಕೃಷ್ಣಮೂರ್ತಿ ಆಚಾರ್ಯ ಅವರು ಇದ್ದಾರೆ ಅವ್ರ ಬಗ್ಗೆ ಏನು ಹೇಳ್ತೀರಾ ನೀವು ಅವ್ರ ಬಗ್ಗೆ ಅಂತ ಹೇಳಿದ್ರೆ ಅವರು ಮೊತ್ತ ಮೊದಲಾಗಿ ನಮ್ಮ ಬಂದರ ವ್ಯಾಪ್ತಿಯ ಅಂಗಡಿಯ ವ್ಯಾಪಾರಸ್ಥ ಸಂಘದ ನಮ್ಮ ಸಲಹೆಗಾರರಾಗಿದ್ದಾರೆ ನಮಗೆ ಹಲವಾರು ರೀತಿಯಲ್ಲಿ ನಮಗೆ ಸಹಕಾರ ಕೊಟ್ಟಿದ್ದಾರೆ ಹಾಗೆ ಸಾರ್ವಜನಿಕವಾಗಿ ಧಾರ್ಮಿಕವಾಗಿ ರಾಜಕೀಯವಾಗಿ ಒಳ್ಳೆಯ ಒಂದು ಕೆಲಸವನ್ನು ಮಾಡಿದ್ದಾರೆ ಲಾಕ್ಡೌನ್ ಅಲ್ಲಿ ನಾವು ಹಲವಾರು ಸೇವೆಗಳನ್ನೆಲ್ಲ ನೋಡಿದ್ದೇವೆ ಅವರಂತೂ ಅತ್ಯುತ್ತಮವಾದಂತಹ ಸೇವೆಯನ್ನು ಮಾಡಿದ್ದಾರೆ ಕೊರೋನಾ ಇದ್ರೂ ಕೂಡ ಕೊರೋನಾವನ್ನು ಎದುರಿಸಿಕೊಂಡು ಹೋಗಿ ಒಳ್ಳೆಯ ಒಂದು ಕೆಲಸಗಳನ್ನೆಲ್ಲ ಮಾಡಿದ್ದಾರೆ ಮೇಡಮ್ ಇದೆಲ್ಲ ನಾವು ಕಣ್ಣಾರೆ ನೋಡಿದ್ದೇವೆ ಅದಕ್ಕಾಗಿ ನಾವು ಇವತ್ತು ಅವರನ್ನು ಮಾತಾಡಿಸಲೇಬೇಕಾಗಿದೆ ಖಂಡಿತ ಸರ್ ಮಾತಾಡ್ಸಿ ಓಕೆ ಹೇಳಿ ಹಲೋ ಸರ್ ಬಾಲಕೃಷ್ಣ ಮಾತಾಡಿದೆ ಬನ್ನಿ ಬನ್ನಿ ಅದಾಲೇ ಸರ್ ಈಗೆಲ್ಲ ಅಂಗಡಿ ಮಾಲೀಕ ಬಂಧನ ವ್ಯಾಪ್ತಿಯ ಅಂಗಡಿ ಮಾಲೀಕನಾಗೆಲ್ಲ ಒಂದು ಸಲಹೆಗಾರರು ಇರ್ತಾರೆ ಅದು ಹೆಂಗಲ್ಲ ಒಂದು ಅಡ್ಡವಾಗಿ ಸಹಕಾರ ಕೊಡ್ತಾರೆ ಅಂಚನೆ ಸಾರ್ವಜನಿಕ ಧಾರ್ಮಿಕ ಇಂಚಿದೆ ರಾಜಕೀಯ ಬಗ್ಗೆ ಈ ಸತ್ತಿದ ಲಾಕ್ಡೌನ್ ಈ ಒಂದೇಟು ಮಾತ್ರ ಇರೋ ಅತ್ಯುತ್ತಮ ಒಂದು ಸೇವೆ ಮಾತಾಡ್ತಂದ್ರೆ ಅದೇನೆಂಗಲ್ಲ ಕಣ್ಣಾರೆ ತೂತ ಆ ಕೊರೋನಾವನ್ನು ಪೋಡಿ ಅಂದೆ ಅದನ್ನ ಎದುರಿಸಿದೆ ಜನಕ್ಕೆ ಏನ ರೀತಿ ಸಹಾಯ ಮಾಡ್ಕೊಡು ಅಂಚಿನ ಒಂದು ಸಹಾಯ ಮಾತ್ರ ಮಾಡಿದ್ರೆ ಎಂಗಲ್ ಕಣ್ಣಾರೆ ತೂಂದಲ್ಲ ಒಂದು ಬಾರಿಯ ಒಂದು ಸಂತೋಷದ ವಿಷಯ ಆದ್ರು ಬೇರೆ ರೀತಿ ಇಂಚನೆ ಒಂದು ಎಡ್ಡೆನ ಅನುಕೂಲತೆ ಕೊಡೋರು ತುಂಬುಗಿ ರಾಜಕೀಯ ಜೀವನೋಡು ಧನ್ಯವಾದಗಳು ಹಾಗೆ ಅವರು ಕಾಲ್ ಮಾಡಿದವ್ರು ಹೇಳಿದ್ರು ನಿಮಗೆ ದೇವರು ಆರೋಗ್ಯ ಐಶ್ವರ್ಯ ಎಲ್ಲ ನೀಡಲಿ ಅಂತ ಹೇಳಿದ್ರು ನಾವು ಎಣಿಸುದಷ್ಟೇ ಈ ಜನರ ಪ್ರೀತಿ ವಿಶ್ವಾಸ ಅದೇ ದೇವರದೊಂದು ನಮಗೆ ಗಿಫ್ಟ್ ಹೌದು ಈ ಜನರ ಈ ವಿಶ್ವಾಸ ಇಲ್ಲದೇ ಇದ್ರೆ ನಮ್ಗೆ ಇಷ್ಟೊಂದು ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ ಈಗ ನಾನು ಈಗ ಆಗ ಮಹೇಶ್ ಹೇಳುವವರು ಫೋನ್ ಮಾಡಿದಾಗ ಹೇಳಿದ್ರು ಹೆಚ್ಚು ಕಮ್ಮಿ ನಾ 64 ದಿವಸ 68 ದಿವಸ ಅಲ್ಲ 39,000 ಊಟ ಕೊಟ್ಟಿದ್ದೇವೆ NSUI ಮಕ್ಕಳದ್ದು ಅವರ ಅಂಡರಲ್ಲಿ 39,000 ಊಟದಲ್ಲಿ ಖಾಲಿ ಅನ್ನ ಸಾರು ಸಾಂಬಾರ್ ಅಲ್ಲ ಒಂದ್ ದಿವಸ ಗೀ ರೈಸು ಒಂದ್ ದಿವಸ ಪಲಾವ್ ಒಂದ್ ದಿವಸ ಜೀರಾ ರೈಸು ಮತ್ತೆ ಒಂದ್ ದಿವಸ ಅನ್ನ ಡಾಲ್ ಹೀಗೆ ವಿಧ ವಿಧವಾಗಿ ಬೆಳಿಗ್ಗೆ ಸಾಯಂಕಾಲ 39,000 ಈ ಡಿಪಾರ್ಟ್ಮೆಂಟ್ ಇಂದ ಪೊಲೀಸ್ ಅವರಿಗೆ ಅವರಿಗೆ ಬೇರೆ ಬೇರೆ ಅವರಿಗೆ ಈಗ ಆಗ ಸರಳ ಭೇಟ್ನವರೊಬ್ರು ಹೇಳಿದ್ರು ಅವರಿಗೆ ಸಾಯಂಕಾಲ ಬ್ರೆಡ್ ಮತ್ತೆ ಬಾದಾಮ್ ಹಾಲು ಕೊಡ್ತಿದ್ದೆವು 200 ಬನ್ ಇನ್ನೂರು ಬಾದಾಮ್ ಹಾಲು ಡೈಲಿ ಕೊಡ್ತಿದ್ದೆವು ಅದು 39,000 ಬಿಟ್ಟು ಸಾಯಂಕಾಲ ಕೂಡ ಅಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿದ್ರು 5 ವರ್ಷ 6 ವರ್ಷ 7 ವರ್ಷ ನಮಗೆ ಮಣಿಪಾಲ ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತೆ ಅಲ್ಲಿ ಈ ಶೈಲೇಶ್ ಅವರು ಫೋನ್ ಮಾಡಿ ರಿಕ್ವೆಸ್ಟ್ ಮಾಡಿದ್ರು ಅಲ್ಲಿ ಯಾರು ಊಟ ಕೊಡ್ತಾ ಇಲ್ಲ ಅವರಿಗೆ ಲಾಕ್ಡೌನ್ ಇಂದ ಹೊರಗೆ ಕೆಲಸ ಹೋಗ್ಲಿಕ್ಕೆ ಆಗುದಿಲ್ಲ ನೀವು ಅಲ್ಲಿ ಒಂದು ಊಟ ಕೊಡ್ಬೇಕು ಅಂತೇಳಿ ನಾವು ಮರುದಿವಸದಿಂದ ಅಲ್ಲಿ ಚಾಲು ಮಾಡಿದ್ವಿ ಊಟ ಮತ್ತೆ ಅವ್ರಿಗೆ ಸಾಯಂಕಾಲ ಕೊಡ್ಲಿಕ್ಕೆ ಅದು ನಮಗೆ ಈ ಲಾಕ್ಡೌನಲ್ಲಿ ನಮಗೆ ಒಂದು ಸ್ವಲ್ಪ ಚಿಂತನೆ ಹೇಳುವಂಥದ್ದು ಇದ್ದಾಗ ಕೆಲವೊಂದು ಮನಸ್ಸಿಗೆ ಬರ್ತದೆ ಕೊರೋನಾ ಬರಬಾರ್ದು ಬಂದರೆ ಜನರ ಪರಿಸ್ಥಿತಿ ಹೀಗಾಗಬಾರ್ದು ಅಂದರೆ ಪ್ರಕೃತಿ ಮುನಿಯುವಂಥದ್ದು ಯಾವ್ಯಾವ ರೀತಿಯಲ್ಲಿ ಅಂತೇಳಿ ಗೊತ್ತಾಗೋದಿಲ್ಲ ಆದರೂ ಒಂದು ನಮಗೆ ಸೇವೆ ಮಾಡಲಿಕ್ಕೆ ಸಿಕ್ಕಿದ ಅವಕಾಶವನ್ನು ನಾವು ಸದುಪಯೋಗ ಪಡಿಸಿಕೊಂಡಿದ್ದೇವೆ ಹೌದು ಓಕೆ ಸರ್ ಹಾಗೆ ಮತ್ತೊಬ್ಬರು ಕಾಲ್ ರೆಡಿ ಇದ್ದಾರೆ ಅವ್ರ ಜೊತೆ ಮಾತಾಡುವ ಹಲೋ ನಮಸ್ತೆ ಪ್ರದೀಪ್ ಅವರು ಶೃಂಗೇರಿಯಿಂದ
ಹಲೋ ಹಲೋ ಕೇಳಿಸ್ತಾ ಇದೆಯಾ? ಓಕೆ ಸರ್, ಹೇಳಿ. ಕಾರ್ಯಕ್ರಮದಲ್ಲಿ ಕೃಷ್ಣಮೂರ್ತಿ ಆಚಾರ್ಯ ಇದ್ದಾರೆ. ಹೌದು ಮ್ಯಾಮ್, ಕೃಷ್ಣಮೂರ್ತಿ ಸರ್ಗೆ ಧನ್ಯವಾದ ಹೇಳ್ಬೇಕಿತ್ತು. ಅಂದ್ರೆ ನಾವು ಅದೇ ಲಾಸ್ಟ್ ಟೈಮ್ ಮಣಿಪಾಲ್ ಕೆಎಂಸಿ ಅಡ್ಮಿಟ್ ಆಗಿದ್ದೆ ಮ್ಯಾಮ್ ನಾವು. ಓಕೆ. ಅವಾಗ ನಮ್ಗೆ ಅದೇ ವೆಹಿಕಲ್ ವ್ಯವಸ್ಥೆ ಯಾವ್ದು ಇರ್ಲಿಲ್ಲ. ನಾನು ನೀವು ಕೇಳಿದಾಗ ನನ್ನ ಫ್ರೆಂಡ್ ಒಬ್ಬರು ನಂಬರ್ ಕೊಟ್ಟರು. ನಾನು ಕಾಲ್ ಮಾಡಿದಾಗ ಅವ್ರ ತಕ್ಷಣ ನಂಗಂದ್ರೆ ಯಾವ್ದಾದ್ರು ಮನೆಗೆ ಬರ್ಲಿಕ್ಕೆ ಶೃಂಗೇರಿಯಿಂದ ಮಣಿಪಾಲಿಂದ ಶೃಂಗೇರಿಗೆ ಬಿಡ್ಲಿಕ್ಕೆ ಅವ್ರನ್ನ ಅಲ್ಲಿಂದ ಮನೆ ತಂಗ ಡ್ರಾಪ್ ಕೊಟ್ ಬಿಟ್ಟಿದ್ರು ನನಗೆ. ಅದೊಂದು ತುಂಬಾ ಹೆಲ್ಪ್ ಆಗಿತ್ತು. ಮಣಿಪಾಲದಿಂದ ಶೃಂಗೇರಿಗೆ? ಹೌದು ಮೇಡಮ್, ಮಣಿಪಾಲದಿಂದ ಶೃಂಗೇರಿಗೆ ಬಂದ್ವಿ. ಮಣಿಪಾಲದಿಂದ ಶೃಂಗೇರಿ ತಳ್ಳೊಳ್ಳಿಗೆ ಬಿಟ್ಟದ್ದು. ಏಜ್ ಸನ್ 80 ಇಯರ್ಸ್ ಆಗಿದೆ. ಪಾಸಿಟಿವ್ ಕೇಸ್ ಅದು ಸರ್. ಬಟ್ ಅದ ಅವರನ್ನು ಸರ್ ಪಾಪ ಅಂಥದ್ದು. ಕಾರವಾರ, ಸಕಲೇಶ್ಪುರ, ಸುಳ್ಯ, ಕಾರ್ಕಳ, ಹೆಬ್ರಿ, ನೀವು ನಾವು ಲೆಕ್ಕ ಇಲ್ಲ ಬಿಟ್ಟದಕ್ಕೆ. ಒಂದು 500 ಪಾಸಿಟಿವ್ ಕೇಸನ್ನೇ ನಮ್ಗೆ ನಮ್ಮ ಹುಡುಗರ ವೆಹಿಕಲಲ್ಲಿ, ರಿಕ್ಷಾ ಬಿಟ್ಟು ಹುಡುಗರ ವೆಹಿಕಲಲ್ಲೇ ಬಿಟ್ಟಿದ್ದೇವೆ. ಬೆಳ್ಮನ್ ಹತ್ರ ಬೋಳ ಹೇಳಿ ಒಂದು ಪೇಷಂಟನ್ನು, ಬ್ರೈನ್ ಇದರದ್ದು, 11 ಸಲ ಕರ್ಕೊಂಡು ಬಂದಕ್ಕೆ ಬಿಟ್ಟಿದ್ದೇವೆ. 11 ಸಲ ಟ್ರೀಟ್ಮೆಂಟಿಗೆ ಕೆ ಎಮ್ ಸಿ ಸಾಯಿಬಾಬಾ ಹಾಸ್ಪಿಟಲಿಗೆ 11 ಬಾರಿ ಅವರನ್ನು, ಅನಿಲ್ ಹೇಳುವ ಒಂದು ಪೇಷಂಟನ್ನು ಕರ್ಕೊಂಡು ಬಂದು ಬಿಟ್ಟದ್ದು, ಕರ್ಕೊಂಡು ಬಂದು ಬಿಟ್ಟದ್ದು ಬೋಳ ಬೆಳ್ಮಣ್ಣ ಹತ್ರ ಬೋಳ ಅಂದಿದ್ದ ಹಾಗೆ ಅಂತ ಸುಮಾರು ಕೆಲಸ ಮಾಡಿದ್ದೆ. ಓಕೆ ಸರ್, ಅದು ನೆನ್ಪು ಮಾಡ್ಕೊಂಡು ಅವ್ರು ಕರೆ ಮಾಡಿದ್ದಾರಲ್ಲ, ಅದೊಂದು ಖುಷಿ ವಿಚಾರ ಅಂತ ಹೇಳ್ಬೋದು. ಓಕೆ ಸರ್, ಹಾಗೆ ಮತ್ತೊಬ್ರು ಕಾಲರ್ ಹೇಳಿದ್ದಾರೆ, ರಮೇಶ್ ಅಂತ ಹೇಳಿ ಮಲ್ಪೆಯಿಂದ ಕರೆ ಮಾಡ್ತಾ ಇದ್ರೆ. ನಮಸ್ತೆ ರಮೇಶ್ ಅವರೇ. ಹಲೋ. ಹಲೋ, ನಮಸ್ತೆ, ಹೇಳಿ. ಹಲೋ ಸರ್, ಕೇಳಿಸ್ತಾ ಇದೆ, ಹೇಳಿ. ಹೇಳಿ ಸರ್. ಕೋವಿಡ್ ಸಂದರ್ಭದಲ್ಲಿ ನಮಗೆ ಕೃಷ್ಣಮೂರ್ತಿ ಆಚಾರ್ಯ ಅವರು ಒಂದು ನಮ್ಮ ಸಂಬಂಧದವರಿಗೆ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಅಂದ್ರೆ ಶಿಕ್ಷಣದಲ್ಲಿ ನಮ್ಮ ಸಂಬಂಧದವರು ಕ್ಯಾನ್ಸರ್ ಪೇಷಂಟ್ ಇದ್ರು. ಅವರಿಗೆ ಮಲ್ಪೆ ಕೊಳದಿಂದ ಮಣಿಪಾಲ ಹಾಸ್ಪಿಟಲ್ಗೆ ಹೋಗಿ ಬೆಳಿಗ್ಗೆ ಡ್ರಾಪ್ ಮಾಡಿ ಮತ್ತೆ ಪುನಃ ಹೇಳಿದರೆ ಆ ಟೈಮ್ಗೆ ವಾಪಸ್ ಕರ್ಕೊಂಡು ಬಂದು ಮತ್ತೆ ಅವರಿಲ್ಲದ ಟೈಮ್ಗೆ ಅವರೇ ಬಂದು ಖುದ್ದಾಗಿ ಬಂದು ಸೇವೆಯನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ನಮ್ಮ ಮನೆಯವರ ಪರವಾಗಿ ನಾವು ಧನ್ಯವಾದವನ್ನು ಹೇಳ್ತೇವೆ. ತುಂಬಾ ಸಂತೋಷ ಇದೆ. ಯಾರು ಸಹ ಕೊರೋನಾ ಟೈಮಲ್ಲಿ ಈ ವರ್ಷದಲ್ಲಿ ಯಾರು ಇದು ಮಾಡ್ಲಿಲ್ಲ, ಹೆಲ್ಪ್ ಮಾಡ್ಲಿಲ್ಲ. ಅಂದ್ರೆ ಕೃಷ್ಣಮೂರ್ತಿ ಆಚಾರ್ಯವರು ತುಂಬಾ ಹೆಲ್ಪ್ ಮಾಡಿದ್ದಾರೆ, ನಮಗಂತಲ್ಲ ಎಲ್ಲರಿಗೂ ತುಂಬಾ ಜನರಿಗೆ ಹೆಲ್ಪ್ ಮಾಡಿದಾರಂತೆ. ನಮ್ಗೆ ತುಂಬಾ ಸಂತೋಷ ಆಗ್ತಿದೆ ಅವರು ಮಾಡಿದ ಕೆಲಸಕ್ಕೆ. ಅವರಿಗೆ ಎಲ್ಲರ ದೇವರು ಅವರಿಗೆ ತುಂಬಾ ಒಳ್ಳೆಯ ಆಯುಷ ಆರೋಗ್ಯವನ್ನು ಕೊಟ್ಟು ಇನ್ನೂ ತುಂಬಾ ಇದು ಮಾಡ್ಲಿಕ್ಕೆ ಮಾಡಲಿ ಅಂತ ನಾವು ಬಯಸ್ತೇನೆ. ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಹಾಗೆ ಸರ್, ನೀವು ನಮ್ಮ ಉಡುಪಿಯಲ್ಲಿ ಪ್ರವಾಹ ಆದಾಗ ನವೆಂಬರ್ ತಿಂಗಳಲ್ಲಿ ಅಂದ್ರೆ ಆವಾಗಲೂ ಕೂಡ ಸರ್ ನೀವು ಹೆಲ್ಪ್ ಮಾಡಿದ್ರೆ ತುಂಬಾ ಜನರಿಗೆ ಹೆಲ್ಪ್ ಮಾಡಿದ್ದೀರಾ ಸರ್, ಆ ಅನುಭವವನ್ನು ನಮ್ ಜೊತೆ ಹಂಚ್ಕೊಳ್ಬಹುದಾ ಇವಾಗ? ಅದು ನವೆಂಬರ್ ತಿಂಗಳಲ್ಲಿ ಲಾಸ್ಟ್. ಓಕೆ ಸರ್, ಅದಕ್ಕೂ ಮುಂಚೆ ಒಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ. ಹಲೋ, ನಮಸ್ತೆ. ಹಲೋ, ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಪರಂಪಳ್ಳಿಯಿಂದ. ಓಕೆ, ಪರಮೇಶ್ ಅಂತ. ಓಕೆ, ಹೇಳಿ ಸರ್. ನಮಗೆ ಕೃಷ್ಣಮೂರ್ತಿ ಆಚಾರ್ಯ ಅವರಿಗೆ ಒಂಚೂರು ಸಾರಿಗೆ ಕೊಡ್ಬೋದು ಸರ್? ಖಂಡಿತ ಮಾತಾಡಿ, ಹೇಳಿ ಹೇಳಿ. ಹಲೋ ಸರ್. ಹಾ ಹೇಳಿ. ನಮ್ಮ ಪರಂಪಳ್ಳಿಯಲ್ಲಿ ಕೊರೋನಾ ಇರುವಾಗ ಯಾವ ಆಟೋ ರಿಕ್ಷಾದವರು ಕೂಡ ಬರ್ಲಿಕ್ಕೆ ಕೇಳಲಿಲ್ಲ. ಆದ್ರೂ ಯಶೋಧ ಆಟೋ ಯೂನಿಯನ್ ಗೆ ಫೋನ್ ಮಾಡಿದಾಗ ಒಬ್ರಿಂದ ಒಬ್ರು ಫೋನ್ ಮಾಡಿ ಬರ್ತಿದ್ರು. ಯಾರಿಗಾದ್ರು ಸರ್ವಿಸ್ ಮತ್ತೆ ತುಂಬಾ ಆಟೋ ರಿಕ್ಷಾದಿಂದ ಕರ್ಕೊಂಡು ಹೋಗಿದ್ದಾರೆ ಪರಂಪಳ್ಳಿಯಿಂದ ವ್ಯಾಕ್ಸಿನ್ಗೆ ಮತ್ತೆ ಕೊರೋನಾ ಇರುವ ಟೈಮಲ್ಲಿ ಮೆಡಿಸಿನ್ ವ್ಯಾಕ್ಸಿನ್ ಹೀಗೆ ಸುಮಾರು ಕೆಲಸ. ಕೊರೋನಾ ಇರುವ ಟೈಮಲ್ಲಿ ಮೆಡಿಸಿನ್ಗೆ ಮತ್ತೆ ವ್ಯಾಕ್ಸಿನ್ಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಪರಂಪಳ್ಳಿಯಲ್ಲಿ. ಮತ್ತೆ ಆಟೋ ರಿಕ್ಷಾದವರು ಒಬ್ಬರಿಂದ ಒಬ್ಬರಿಗೆ ಕಾಲ್ ಮಾಡಿ ಅವರು ಇಲ್ಲದಿದ್ರು ಮತ್ತೊಬ್ಬರಿಗೆ ಕಾಲ್ ಮಾಡಿ ಕಳಿಸಿದ್ರು. ಅವರು ಕೊರೋನಾ ಟೈಮಲ್ಲಿ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಹೌದು ಸರ್, ತಾವು ಕರೆ ಮಾಡಿದ್ದು ಕೂಡ ನಮ್ಗೆ ಖುಷಿ ಆಯ್ತು. ಯಾಕಂದ್ರೆ 37 ರಿಕ್ಷಾದಲ್ಲಿ ಕೆಲವರು ಡೈಲಿ ಹೋಗ್ತಿದ್ರು, ಈ ಪೇಷಂಟ್ ಕರ್ಕೊಂಡು ಎಲ್ಲ ಡೈಲಿ ಇಂಜೆಕ್ಷನ್. ಆವಾಗ ಅವರಿಗೆ ಇನ್ನೊಂದು ಕರೆ ಬಂದಾಗ ಇನ್ನೊಬ್ಬರಿಗೆ ಫೋನ್ ಮಾಡಿ ಇಂಥ ಇಂಥವ್ರು ಇಲ್ಲಿ ಇದ್ದಾರೆ,
ನೀವು ಕರ್ಕೊಂಡೋಗಿ ಇಲ್ಲಿಗೆ ಆದರ್ಶಕ್ಕೆ ಬಿಡಿ, ಇಲ್ಲ ಸೈನ್ಸಸ್ಗಳಿಗೆ ವ್ಯಾಕ್ಸಿನ್ಗೆ ಬಿಡಿ, ಹಾಗೆ ಹಾಗೆಲ್ಲ ಹೇಳಿಟ್ಟ ಕನೆಕ್ಟಿಂಗ್ ರೋಲಲ್ಲಿ ಎಲ್ಲ. ಯಾಕಂದರೆ ಬಹಳ ಖುಷಿ ಹೇಳಿದರೆ ನನಗೆ ಆ 37 ರಿಕ್ಷಾದವರು ಸಮೇತ ಹೆಚ್ಚು ಕಮ್ಮಿ ರಾತ್ರಿ 2 ಗಂಟೆ 12 ಗಂಟೆಗೆ ಸರ್ವಿಸ್ ಕೊಟ್ಟಿದ್ದಾರೆ ಕೆಲವರು. ರಾತ್ರಿ ಮಧ್ಯರಾತ್ರಿ ಕೂಡ ಬರ್ತಾರೆ. ನಾನು ಇಲ್ದಿದ್ರು ನಾನು ರಿಕ್ಷಾ ಚಾಲಕ ಅಧ್ಯಕ್ಷ ಆದ್ರು, ಜಿಲ್ಲಾ ಅಧ್ಯಕ್ಷ ಆದ್ರು, ನಾನು ಹಿಂದಿನಿಂದ ರಿಕ್ಷಾದವರ ಅಭಿಮಾನಿ, ರಿಕ್ಷಾದವರಿಗೆ ಸೆಲ್ಯೂಟ್. ಮೊದಲಿಂದನೂ ಕೂಡ ಹಾಗೆ ರಿಕ್ಷಾದವರ ಮೇಲೆ ಒಂದು ಬಾರಿ ಅಪ್ಪತ್ ಬಂದವರು ಅಂತ ಹೇಳಿ ಅವ್ರಿಗೆ ಅವರೊಟ್ಟಿಗೆ ಇರುವವ ರಿಕ್ಷಾದವರ ಜೊತೆನೆ. ಓಕೆ ಸರ್, ಹಾಗೆ ಮತ್ತೊಬ್ರು ರೆಡಿ ಇದ್ದಾರೆ ನಿಮ್ ಜೊತೆ ಮಾತಾಡ್ಲಿಕ್ಕೆ. ದಿನೇಶ್ ಅಂತ ಹೇಳಿ ಗುಂಡಿಬೈಲಿಂದ ಕರೆ ಮಾಡ್ತಾ ಇದ್ದಾರೆ. ಹಲೋ ನಮಸ್ತೆ. ಹಲೋ ನಮಸ್ತೆ ಸರ್. ನಮಸ್ತೆ ಹೇಳಿ. ನಮಸ್ತೆ ನಮಸ್ತೆ ಹೇಳಿ, ಇದ್ದೇವೆ ಸರ್. ನಮಸ್ಕಾರ. ನಮಸ್ತೆ ಹೇಳಿ ಸರ್. ಯಾರು ಗೊಂಡಿಬೇಡ ದಿನೇಶ್ ಬಂದು ಬಂಡ ಏನಾಗುತ್ತೆ ಆನಿ ಹೆಂಕಲ್ ಬಂಡ ಇಲ್ಲ ಹುಷಾರಿಗೆ ಬಂದಿನ ವೆಹಿಕಲ್ ಸಿಗದು ಆ ಟೈಮ್ ಲಾಸ್ಟ್ ಟೈಮ್ ಟೈಮ್ ಮಾಡು ವೆಹಿಕಲ್ ಸಿಗದು ಇರ್ನ ವಾಟ್ಸಪ್ ಕೊಡು ನಂಬರ್ ದೂದು ಇರಕ್ ಕಾಲ್ ಮಾಡುದು ಇರ್ ಕನೆಕ್ಟ್ ಮಲ್ತಿ ಒಕ್ಕ ಇರ್ ಬಂಡಾರ ಹೆಂಕನ ರಿಕ್ಷಾದಾಗ ನಿನ್ ಕಡ ಕೊಡ್ತು ಬಂಡಾರ ರಿಕ್ಷಾದಾಗ ಆ ಟೈಮ್ ಇಡೆ ಇಲ್ಲ ದಡೆ ಬರ್ತದೆ ಹೆಂಕನ ಪೇಷಂಟ್ ಕೂಡ ಇಲ್ಲ ಅಲ್ತರ ಆದರ್ಶ ಬರ್ರೆ ಸಮಸ್ಯೆ ಫ್ರೀ ಸರ್ವಿಸ್ ಮಾಡ್ತದಲ್ಲ ಇರ್ನಂಚಿನ ಜನಕಲ್ ಪೂರ ರಾಜಕೀಯ ಬರ್ತದೆ ದುಮ್ಮೂಡಿ ಪಡೆ ಅಪಲ್ಲ ಉಡುಪಿ ಜಿಲ್ಲೆ ಈ ಲಾಕ್ ಡೌನ್ ಮಾಡು ಗವರ್ಮೆಂಟ್ ಇಪ್ಪನಲ್ಲ ಗವರ್ಮೆಂಟ್ ದಾಗ ಫೆಸಿಲಿಟಿ ದಾಳ ಎತ್ತಿ ಇರ್ನಂಚಿನ ಜನಕಲ್ ಪೂರ ಅಂತ ದುಂಬು ಬರ್ತದೆ ಇರಾಗ ಎಡೆ ಪೋಸ್ಟ್ ಸಿಕ್ಕಲ್ಲ ಕಾವಾಡ್ ಬಂದು ನಾನು ದೇವರಡೆ ಕೇಳಂತೆ. ಧನ್ಯವಾದ. ಓಕೆ, ಅವರು ಈಗಷ್ಟೇ ಕರೆ ಮಾಡ್ತಾರೆ ಹೇಳಿದ್ರು ನಿಮಗೆ ರಾಜಕೀಯದಲ್ಲಿ ಒಂದು ಒಳ್ಳೆ ಪೋಸ್ಟ್ ಸಿಗ್ಲಿ ಅಂತ. ತುಂಬಾ ಜನರ ಒಂದು ಆಸೆ ಕೂಡ ಹಾಗೆ ಆಗಿರ್ಬೋದು, ತುಂಬಾ ಜನ ಆಸೆ ಪಡ್ತಾ ಇದ್ದಾರೆ ನೀವು ಒಂದು ಒಳ್ಳೆ ಪೋಸ್ಟ್ ಅಲ್ಲಿ ಇರಬೇಕು ಅಂತ ಹೇಳಿ. ಮುಂದೆ ಒಂದಿನ ನಿಮ್ಗೂ ಕೂಡ ಇದೊಂದು ಆಸೆ ಉಂಟಾ? ಸೇವೆ, ಸೇವಾ ಮನೋಭಾವ ಇರುವಾಗ ಆಸೆ ಇರುವಂತದ್ದು ಸಹಜ ಮೇಡಮ್. ಈಗಾಗಲೇ ಸೇವೆ ಮಾಡ್ತಾ ಇದ್ರೆ ಹಿಂದೆ ಒಂದು 30 ವರ್ಷದಿಂದ ಸೇವೆ, ಜನರ ನಡುವಲ್ಲಿ ಜನರ ಸೇವೆ, ಜನತಾ ಸೇವೆ, ಜನಾರ್ದನ ಸೇವೆ ಅಂತ ಹೇಳಿ ಮಾಡ್ತಾ ಇದ್ದೇನೆ. ಯಾಕಂದ್ರೆ ನಾನು ಹೇಳಿದೆ, ತಂದೆ ಕಷ್ಟಪಟ್ಟು ನಮ್ಮನ್ನು ಬೆಳೆಸಿದ್ದಾರೆ, ಆ ಕಷ್ಟ ಬೇರೆಯವರಿಗೆ ಗೊತ್ತಾಗಬಾರ್ದು ಅಂತೇಳಿ. ಆ ರೀತಿಯಲ್ಲಿ ಬೆಳೆದಾಗ ಒಂದು ಆಸೆ ಇರ್ತದೆ, ಬಟ್ ಅವಕಾಶ ಕೊಟ್ಟರೆ, ಪಕ್ಷ ಅವಕಾಶ ಕೊಟ್ಟರೆ, ಪಕ್ಷದ ಯಾವುದು ಹುದ್ದೆ ಕೊಡಲಿ, ಒಳ್ಳೆ ಹುದ್ದೆ, ಆ ಹುದ್ದೆಯನ್ನು ನಿಭಾಯಿಸಿ ಸಂಘಟನೆ ಮಾಡಲಿಕ್ಕೆ ತಯಾರಿದ್ದೇನೆ. ಅಂತೂ ಸನ್ಯಾಸಿ ಅಂತೂ ಅಲ್ಲ, ಯಾಕಂತ ಹೇಳಿದ್ರೆ ನಮಗೊಂದು ಆಸೆ ಅಂತೇಳಿ. ಹಾಗೆ ನಾನು ಆಗ್ಲೇ ಒಂದು ಪ್ರಶ್ನೆ ಕೇಳಿದೆ ಸರ್, ಅಂದ್ರೆ ಉಡುಪಿಯಲ್ಲಿ ಒಂದು ಮಳೆ ಬಂದಾಗ, ಪ್ರವಾಹ ಆದಾಗ ನೀವು ಅಂದ್ರೆ ಹೆಲ್ಪ್ ಮಾಡಿದಿರಂತ ಅದ್ರ ಅನುಭವ ಕೇಳ್ತಾ ಇದ್ದೆ, ಈಗ ಹೇಳಿ ಸರ್. ಸುಮಾರು 42 ವರ್ಷ ಹಿಂದೆ ಇಂತಹ ಪ್ರವಾಹ ಬಂದಿತ್ತು. ಯಾಕಂತೇಳಿದ್ರೆ ಆ ಪ್ರವಾಹದಲ್ಲಿ ನನ್ನ ಹೋಟ್ಲ್ ಇರೋದು ಬೈಲಕೆರೆ, ಮಥುರಾ ಕಂಬಾರ್ಸ್, ಮಥುರಾ ಜಯಕೃಷ್ಣ ಕಲಾಭವನ, ಮಥುರಾ ಗೋಕುಲ್ ಬೀಚ್. ಅಲ್ಲಿ ರಾತ್ರಿ ಒಂದು 9:30 ಗಂಟೆಗೆ ನೀರು ಬಂದಿತ್ತು. ಪಾರ್ಕಿಂಗ್ ಏರಿಯಾ, ಕೃಷ್ಣ ಮಠದ ಪರಿಸರ, ಇಲ್ಲಿ ಎಲ್ಲ ಬೈಲಕೆರೆ ಎಲ್ಲ ನೀರು ಬಂದಾಗಿತ್ತು. 42 ವರ್ಷದ ನಂತರ ಅಂಥ ನೆರೆ ಬಂದಾಗ ನಮ್ಮ ಹೋಟ್ಲ್ನ ಒಳಗೆ ಸಮೇತ, ನನ್ನ ಹೋಟ್ಲ್ನ ಒಳಗೆ 2 ಫೀಟ್ ನೀರು, ನಂದು ನಮ್ಮ ಹೋಟ್ಲಲ್ಲಿ 6 ಫ್ರಿಜ್ ಹೋಗಿದೆ, 6 ಗ್ರ್ಯಾಂಡರ್ ಹಾಳಾಗಿದೆ, 1 ಜನರೇಟರ್, ಟೋಟಲ್ 2 ಲ್ಯಾಕ್ಸ್ ಸಮಥಿಂಗ್ ಎಲ್ಲ ಹೋಗಿದೆ. ಆದರೂ ಸಮೇತ ರಾತ್ರಿ 10:30 ಗಂಟೆಗೆ ನಾವು ಅಲ್ಲಿ ಫೈರ್ ಸ್ಟೇಷನ್ ಅವರೆಲ್ಲ ಬಂದರು, ಅಧಿಕಾರಿಗಳು, ಹಿಂದಿನ ಮನೆಯವರನ್ನೆಲ್ಲ ಅವರು ಶಿಫ್ಟ್ ಮಾಡಿದ ನಂತರ 10:30 ನಂತರ ನಾವು ಪಾಸ್ ಆದೆವು. ಪಾಸಾದಿ ರಾತ್ರಿ ವೇಗಸ್ ಕಾಲೋನಿ, ಬಲೇಪಾದೆ, ಅಂಬುಲ್ಪಾಡಿ, ಬಂಕೇರ್ ಕಟ್ಟ, ಗ್ರೋಯಿಂಗ್ ಸ್ಟಾರ್ ಹಿಂಬದಿ, ಹೀಗೆ ಬನ್ನಂಜೆ, ಈಗ ಎಲ್ಲ ಉಡುಪಿ ತಹಶೀಲ್ದಾರು, ಕಮಿಷನರ್ ಉಡುಪಿಯವರು, ನಾನು ಇವರ ಬಗ್ಗೆ, ಯಾಕಂದರೆ ಆ ಪ್ರವಾಹದಲ್ಲಿ ಖಾದರ್ ಸಾರ್ ಈಗ ಟ್ರಾಫಿಕ್ ಎಸ್ ಐ ಆಗಿದ್ದಾರೆ, ಖಾದರ್ ಸಾರ್ ಅವರು ಅನೇಕ ರಾತ್ರಿಯಿಂದ ಒಂದು ಮಧ್ಯಾಹ್ನ ರಾತ್ರಿ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆ ತನಕ ನಮ್ಮೊಟ್ಟಿಗೆ ಒಡನಾಟ, ಮಧ್ಯಾಹ್ನ ಮರುದಿವಸ ಮಧ್ಯಾಹ್ನ 2 ಗಂಟೆ ತನಕ ನಮ್ಮೊಟ್ಟಿಗೆ ಒಡನಾಟದಲ್ಲಿದ್ದು, ಅದರಲ್ಲಿ ವಿಶೇಷ ಅಂದರೆ ನಾವೊಂದು ತುಂಬ ಕೆಲಸ ಮಾಡಿದ್ದು ಹೇಳಿದರೆ ನಮ್ಮ ಗೋಯಿಂಗ್ ಸ್ಟಾರ್ ಹಿಂಬದಿ ಅಂಬುಲ್ಪಾಡಿ, ಅಲ್ಲಿ ಒಂದು ಲಾಯರ್ ಮತ್ತು ಹೆಂಡತಿ ಮಕ್ಕಳು, ಒಂದು ಮಗು 7 ತಿಂಗಳ ಮಗು, ಮತ್ತೊಂದು 7 ವರ್ಷದ ಮಗು ಹೆಚ್ಚು ಕಮ್ಮಿ, ಅವರು ಟ್ಯಾರಿಸ್ ಮೇಲೆ ರಾತ್ರಿ 10 ಗಂಟೆಗೆ ಹೋಗಿದ್ದಾರೆ ಮೇಡಮ್, ಅವ್ರಿಗೆ ಬರಲಿಕ್ಕೆ ಆಗೋದಿಲ್ಲ ಟ್ಯಾರಿಸ್ ಮೇಲೆ. ಬಟ್ ವಕೀಲರ ಸಂಘದ ಜಿಲ್ಲಾ ಪ್ರಧಾನ ಅವರು ವಕೀಲರ ಸಂಘದ ಕಾರ್ಯದರ್ಶಿ, ಅವರು ಪ್ರಧಾನ ಕಾರ್ಯದರ್ಶಿ ರೊನಾಲ್ಡ್ ಪ್ರವೀಣ್ ಕುಮಾರ್ ನಮ್ಮನ್ನು ರಾತ್ರಿ 1 ಗಂಟೆಗೆ ಸಂಪರ್ಕ ಮಾಡಿದ್ರು. ನಾವಾಗ ವೇಗಸ್ ಕಾಲೋನಿಯಲ್ಲಿ ತಹಶೀಲ್ದಾರ್ ಕಮಿಷನರ್ ಎಲ್ಲ ನಮ್ಮೊಟ್ಟಿಗೆ ಇದ್ದರು, ಅಡಿಷನಲ್ ಎಸ್ ಪಿ ಇದ್ದರು ಆವಾಗ, ನಾವೆಲ್ಲ ಅಲ್ಲಿಂದ ಶಿಫ್ಟ್ ಮಾಡಿ ಜನರನ್ನು ಶಿಫ್ಟ್ ಮಾಡಿದಾಗ ನಾವು ನಂತರ 2 ಗಂಟೆಗೆ ಅಲ್ಲಿ ಹೋದೆವು ಅಂಬುಲ್ಪಾಡಿಗೆ. ಅಂಬುಲ್ಪಾಡಿ ಹೋದಾಗ ಅಲ್ಲಿ ಮನುಷ್ಯ ಸಮೇತ 6 ಫೀಟ್ ನೀರು ರೋಡಲ್ಲಿ, 6 ಫೀಟ್, ಯಾರೂ ಹೋಗ್ಲಿಕ್ಕೆ ಕೇಳಿಲ್ಲ. ಫೈರ್ ಸ್ಟೇಷನ್ ಅಧಿಕಾರಿಗಳಿಗೆ ಸಹ ಅಷ್ಟು ಮಾಹಿತಿ ಇಲ್ಲ ಬೋಟಲ್ಲಿ ಹೋಗ್ಲಿಕ್ಕೆ ಸಹ. ಕಡೆಗೆ ಮಲ್ಪೆಯಿಂದ ನಮ್ಮ ಆತ್ಮೀಯ ಮಿತ್ರರು ಅನೇಕ ಮಂದಿ ಬಂದರು. ಅದಕ್ಕಿಂತ ಮುಂಚೆ ನಾವು ಬಂಕೇರ್ ಕಟ್ಟ ಹೋದೆವು, ಅಲ್ಲಿಂದ ಸುಮಾರು 100-200 ಮಂದಿಯನ್ನು ಅಲ್ಲಿ ಲೋಕಲ್ನವರೆಲ್ಲ ಸೇರಿ
ಆ ಯುವಕ ಮಂಡಲದವರು ಬಂಕೇಡ್ಕಟ್ಟಲ್ಲಿ ಎಲ್ಲ ಅವರೆಲ್ಲ ಸೇರಿ ಶಿಫ್ಟ್ ಮಾಡಿದ್ದೆವು. ನಂತರ ಪುನಃ ಬೆಳಗಿನ ಜಾವ 3:30 ಗಂಟೆಗೆ ಪುನಃ ಅಂಬಲ್ಪಾಡಿ ಗ್ರೋಯಿಂಗ್ ಸ್ಟಾರಿಂಗ್ ಬದಿ ಬಂದು ಮಲ್ಪೆಯಿಂದ ಶಂಕರ್, ಗಣೇಶು, ಮಹೇಶ್ ಇವರೆಲ್ಲ ಟೀಮ್, ಯಶೋಧರ್, ಅಶೋಕ್ ಇವರೆಲ್ಲ ಟೀಮ್ ಬಂದು ಫೈರ್ ಸ್ಟೇಷನ್ ಅವರ ಬೋಟನ್ನು ಸೀದಾ ಬಂದು ತಗೊಂಡು ಹೋದದೆ. ತಗೊಂಡು ಹೋಗಿ ಆ ಮಕ್ಕಳು, 2 ಮಕ್ಕಳು ಮತ್ತು ಗಂಡ ಹೆಂಡತಿಯನ್ನು ಬೋಟಲ್ಲಿ ತಗೊಂಬಂದು ದಡ ನಮ್ಮ ದಡ ಸೇರಿಸಿದ್ದು. ದಡ ಸೇರಿಸುವಾಗ ನಮ್ಗೆ ಸಂತೋಷ ಹೇಳಿದರೆ ರೊನಾಲ್ಡ್ ಪ್ರವೀಣ್ ಕುಮಾರ್ ನಮ್ಮೊಟ್ಟಿಗಿದ್ರು ಅವಾಗ, ಆವಾಗ ಅಡಿಷನಲ್ ಎಸ್ ಪಿ ಸಹ ಇದ್ದರು. ಅವರು ಸುಪ್ರೀಂ ಕೋರ್ಟ್ ಜಡ್ಜ್ ಅದಕ್ಕೆ ಅಭಿನಂದನೆ ಹೇಳಿದರು. ಅವರು ವಾಟ್ಸಪ್ಪಲ್ಲಿ ನಮ್ಗೆ ತೋರಿಸಿದರು. ನಮಗೆ ಪ್ರಕೃತಿ, ನಾನು ಆವಾಗಲೇ ಹೇಳಿದೆ, ಪ್ರಕೃತಿ ಮುನಿ ಮಾಡ್ದು, ಮುನಿದ್ರೆ ಹೀಗಾಗಬಾರ್ದು, ಹೀಗಾದ್ರೆ ಇಂಥ ಅವಕಾಶ ನಮ್ಗೆ ಸಿಕ್ಕಿದ್ದು ಒಂದು ನಮ್ಮ ಪುಣ್ಯ ಅಂತೇಳಿ. ಹಾಗೆ ಅಷ್ಟು ದೊಡ್ಡವರು ನಮ್ಮ ಈ ಕೆಲಸಕ್ಕೆ ಅಭಿನಂದನೆ ಹೇಳುವಾಗ ಒಂದು ನಮಗೂ ಒಂದು ಸಂತೋಷದ ವಿಚಾರ. ಹೌದು. ಹಾಗೆ ಸರ್, ಇನ್ನೊಬ್ರು ಕಾಲ್ ರೆಡಿ ಇದ್ದಾರೆ, ಪ್ರಮೋದ್ ಅಂತ ಹೇಳಿ ಅಂಬಲ್ಪಾಡಿಯಿಂದ ಕರೆ ಮಾಡ್ತಾ ಇದ್ದಾರೆ. ನಮಸ್ತೆ ಪ್ರಮೋದ್ ಅವರೇ. ಹಲೋ, ನಮಸ್ತೆ ಸರ್, ಹೇಳಿ. ನಮಸ್ತೆ, ಇದು ಡಿಬೇಟ್ ಆಗ್ತಾ ಉಂಟಲ್ಲ? ಹೌದು ಸರ್. ಅವ್ರಿಗೆ ಮಾತಾಡ್ಲಿಕ್ಕೆ ಇದೆ ಕಿಶೋರ್ ಮುಖ್ಯ ಆಚಾರ್ಯ ಅಂತ. ಓಕೆ ಸರ್, ಟಿವಿ ವಾಲ್ಯೂಮ್ ಅನ್ನು ಮ್ಯೂಟ್ ಮಾಡಿ ಮಾತಾಡಿ. ಹೇಳಿ, ಮಾತಾಡಿ ಸರ್ ಈಗ. ಹಲೋ ಸರ್, ನಮಸ್ತೆ. ಹೇಳಿ ಹೇಳಿ. ನಮಸ್ತೆ. ಹಲೋ, ನಮಸ್ತೆ. ಹೇಳಿ ಹೇಳಿ. ಹಲೋ ಸರ್, ನಮಸ್ತೆ. ನಮಸ್ತೆ ಹೇಳಿ. ಸರ್, ನಿಮ್ದು ಕೊರೋನಾ ಟೈಮಲ್ಲಿ ಒಳ್ಳೆ ಪ್ರೋಗ್ರಾಮ್ ಮಾಡಿದ್ರಿ ಸರ್, ಕೆಲವರಿಗೆ ಬಡವರಿಗೆ ಒಳ್ಳೆ ಊಟದ ವ್ಯವಸ್ಥೆ, ನಾವೆಲ್ಲ ಇದನ್ನ ನ್ಯೂಸ್ ಅಲ್ಲಿ ನೋಡಿದ್ದೇವೆ ಸರ್. ಹಲೋ ಸರ್. ಹಾಂ ಹೇಳಿ ಹೇಳಿ, ಕೇಳ್ತಾ ಇದೆ. ಹೇಳಿ. ನಾವೆಲ್ಲ ನೋಡಿದ್ದೇವೆ, ಮತ್ತೆ ನಿಮ್ದು ಇದು ಕಾರ್ಯಕ್ರಮ ಎಲ್ಲ ಒಳ್ಳೇದಾಗ್ತದೆ ನಿಮ್ಗೆ, ಅದೇ ಇಬ್ಬರು ಒಳ್ಳೇದು ಮಾಡ್ಲಿ ಹಾಗೆ ಹಾಗೆ ನಿಮ್ಮ ಮುಂದಿನ ಜೀವನಕ್ಕೆ ನಮ್ಮ ಶುಭ ಹಾರೈಕೆ ಸರ್. ನಾವು ಅಂಬಲ್ಪಾಡಿಯಿಂದ ಸರ್. ಆಯ್ತು ಆಯ್ತು. ನಿಮ್ಮ ಹತ್ತಿರದವರು ನಾವು ಸರ್, ನಿಮ್ಮೊಟ್ಟಿಗೆ ನಾವು ಬೆರೆತವರು, ನಾವು ಅಂಬಲ್ಪಾಡಿ ಕಪ್ಪೆಟ್ಟಿನಿಂದ. ಓಕೆ ಸರ್, ಧನ್ಯವಾದಗಳು. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಓಕೆ, ಈಗ ಕರೆ ಮಾಡಿದವರು ನಿಮ್ಮ ಕೆಲಸ ಅಂದ್ರೆ ಸಾಮಾಜಿಕ ಕಾರ್ಯಗಳನ್ನು ನೋಡಿ ಅವ್ರು ಕಾಲ್ ಮಾಡಿದವರು, ಮತ್ತೆ ಹತ್ರದವರು ಅಂತ ಹೇಳಿದ್ರು. ಹಾಗೆ ತುಂಬಾ ಜನ ಕಾಲ್ ಮಾಡ್ತಾ ಇದ್ರು ಸರ್ ನಿಮ್ ಜೊತೆ, ಅಂದ್ರೆ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಅಷ್ಟು ಕರೆಗಳು ಬರ್ತಾ ಇತ್ತು. ಯಾಕಂತಂದ್ರೆ ಇವತ್ತು ನೀವು ನಮ್ಮ ಕಾರ್ಯಕ್ರಮದಲ್ಲಿ ಇದ್ರಿ ಅಂತ ಹೇಳಿದ್ಮೇಲೆ ಅವ್ರಿಗೂ ಕೂಡ ಓ ಇವತ್ತು ಕೃಷ್ಣಮೂರ್ತಿ ಅವ್ರ ಜೊತೆ ಮಾತಾಡ್ಬೇಕು, ಅವ್ರ ಜೊತೆ ಒಮ್ಮೆ ಮಾತಾಡ್ಬೇಕು, ಎಷ್ಟೊಂದು ಕೆಲಸವನ್ನ ಮಾಡಿದ್ದಾರೆ ಅಂತ ಅಂದ್ಕೊಂಡು ತುಂಬಾ ಜನ ಕರೆ ಈಗಲೂ ಕೂಡ ಕರೆ ಮಾಡ್ತಾ ಇದ್ದಾರೆ. ಹಾಗೆ ಸರ್, ಇನ್ನೊಂದು ನಾನು ಅಂದ್ರೆ ಪಕ್ಷದ ಬಗ್ಗೆ ಒಂದು ನಾನು ಪ್ರಶ್ನೆಯನ್ನ ಕೇಳಬೇಕು. ಎಲ್ಲರೂ ಗೊತ್ತಿರುವಂತ ವಿಷಯ ಸರ್ ಇದು, ಕಾರ್ಕಳದಲ್ಲಿ ಅಂತ ನಡೆದಿರುವಂತಹ ವಿಷಯ ಒಂದು. ಡಿ ಕೆ ಶಿವಕುಮಾರ್ ಅವರು ಉಡುಪಿಗೆ ಅಂದ್ರೆ ಆಗಮಿಸ್ತಾರೆ, ಅವಾಗ ಅವರಿಗೆ ಸನ್ಮಾನ ಮಾಡುವಂತಹ ಸಮಯ ಏನೋ ಒಂದು ಎಡವಟ್ಟು ಅಂತ ಹೇಳ್ಬೋದು, ಏನು ಬೆಳ್ಳಿಯ ಕತ್ತಿ ಬದಲು. ಡಿ ಕೆ ಶಿವಕುಮಾರ್ ಅವರು ಮೊನ್ನೆ ಕಳೆದ ವಾರ ಬಂದಿದ್ರು, ಬಟ್ ಆವಾಗ ನಮ್ಮ ಮಥುರಾ ಕಂಫರ್ಟ್ ಅಲ್ಲಿ ಸಹ ನಾವು ಅದಕ್ಕಿಂತ ಮುಂಚೆ 4,000 ಮಂದಿ, 4-5,000 ಮಂದಿ ಕಿಟ್ ಕೊಟ್ಟಿದ್ದೆವು ಆ ಹಿಂದೆ ಕೊರೋನಾ ಲಾಕ್ಡೌನ್ ಟೈಮಲ್ಲಿ. ಡಿ ಕೆ ಶಿವಕುಮಾರ್ ಅಭಿಮಾನಿ ಬಳಗದ ವತಿಯಿಂದ ಮೊನ್ನೆ ನಾವು ಅವರು ಬಂದಾಗ ಅವರು 1 ವರ್ಷ ಆಗಿದೆ ಅಂತೇಳಿ, ಅವರು ಕೆ ಪಿ ಸಿ ಸಿ ಅಧ್ಯಕ್ಷ ಆಗಿ 1 ವರ್ಷ ಆಯಿತು ಅಂತ 1,000 ಕಿಟ್ ಕೊಟ್ಟಿದ್ದೆವು. ಬಟ್ ಅದೇ ಸಂದರ್ಭ ಮರು ದಿವಸ ಕಾರ್ಕಳದಲ್ಲಿ ಒಂದು ಸನ್ನಿವೇಶ, ಅದು ಸನ್ನಿವೇಶ ಹೇಳುವುದಕ್ಕಿಂತ ಅದನ್ನು ವೈಭವೀಕರಣ ಮಾಡಿದ್ದು ಮೇಡಮ್. ಯಾಕಂತ ಹೇಳಿದರೆ ಕರ್ಸಲೆ ಅಂತ ಒಂದು ಕೊಡುವಂಥದ್ದು ನಮ್ಮ ತುಳುನಾಡ ಒಂದು ಗೌರವ ಪ್ರತೀಕ ಅದು ಕೊಟ್ಟದ್ದು ನನ್ನ ಅನಿಸಿಕೆ. ನಾನು ಯಾಕೆಂದರೆ ನಾನು ಕೋಟಿ ಚೆನ್ನಯ್ಯರದ್ದು ದೊಡ್ಡ ಭಕ್ತ, ಯಾಕಂದರೆ ನಾನು ನಡೆದುಕೊಂಡು ಹೋಗುವ ದಾರಿ, ಮನೆಗೆ ಹೋಗುವ ದಾರಿ ಸಹ ಗರಡಿ ಎದುರಲ್ಲಿದೆ. ದಿವಸ ಮುಂಜಾನೆ 20 ವರ್ಷದಿಂದ ಕೈ ಮುಗ್ದು, ಅದಕ್ಕಿಂತ ಹಿಂದೆ ಸಹ ಕೈ ಮುಗ್ದಿದ್ದೇನೆ. ಅಲ್ಲಿ ಮನೆ ಆದ ನಂತರ ಸಹ ಡೈಲಿ ಕೈ ಮುಗ್ದೆ ಹೋಗುವ, ಯಾಕಂತೇಳಿದ್ರೆ ನನ್ನ ಊರಿನ ಹೆಸರು ಬ್ರಹ್ಮ ಬೈದಾರ್ಕಳ ನಗರ ಕೋಟಿ ಚೆನ್ನೈ. ಅದು ನನಗೆ 10 ಮಂದಿ ಹೇಳಿ ನಾನು ಹೆಸರು ಇರಲಿಲ್ಲ, ನನ್ನ ಮನಸ್ಸಿಗೆ ಬಂದ ಹೆಸರನ್ನು ನಮ್ಮ ಊರಲ್ಲಿ ಉಡುಪಿಯಲ್ಲಿ, ಉಡುಪಿ ಮಂಗಳೂರಲ್ಲಿ ಒಂದು ಕೋಟಿ ಚೆನ್ನಯ್ಯ ಬ್ರಹ್ಮ ಬೈದಾರ್ಕಳ ನಗರ ಇದೆ ಹೇಳಿದೆ, ಅದು ಕಿನಿಮುಲ್ಕಿಯಲ್ಲಿ ಮೇಡಮ್. ಯಾಕಂದ್ರೆ ಅಂಥದ್ದು ಒಂದು ನನ್ನ ಮನೋಭಾವನೆಯಲ್ಲಿ ಈ ಕರ್ಸಲೆ ಕೊಟ್ಟಂಥದ್ದು. ಯಾಕಂತ ಹೇಳಿದರೆ ಕರ್ಸಲೆಯನ್ನು ಅಂಗಡಿಯಲ್ಲಿ ಮಾರಲಿಕ್ಕೆ ಇಟ್ಟಿದ್ದಾರೆ ಕೆಲವರು, ಈಗ ವ್ಯಾಪಾರಸ್ಥರು ಇರ್ತಾರೆ, ಆಗ ಅದನ್ನು ಹಿಂದೂಗಳು ಮುಡ್ತಾರೆ, ಮುಸ್ಲಿಮರು ಮುಡ್ತಾರೆ, ಅದಕ್ಕೆ ನೋಡ್ತಾರೆ. ಆವಾಗ ಮೈಲಿಗೆಲ್ಲ ಕೊಟ್ಟ ತಗೊಂಡೋಗಿ ಅದು ಅಂಥದ್ದೊಂದು ಸನ್ನಿವೇಶ ಇರ್ತದೆ ಕೆಲವು ಸಲ. ಆ ಸನ್ನಿವೇಶಕ್ಕೂ ನಾವೀಗ ಒಂದು ಈಗ ಊದುಬತ್ತಿಯಲ್ಲಿ ದೇವರಿಗೆ ಪೂಜೆ ಮಾಡ್ತಾರೆ ಮೇಡಮ್. ಈಗ ಪ್ರಪಂಚದಲ್ಲಿ ನಾವೆಲ್ಲ ಇಡೀ ಇಂಡಿಯಾದಲ್ಲಿ ಎಲ್ಲಿಯೋದು ಊದುಬತ್ತಿಯಲ್ಲಿ ಅನೇಕ ಬಂದು ದೇವಸ್ಥಾನ ಪೂಜೆ ಮಾಡ್ತಾರೆ, ಬಟ್ ಊದುಬತ್ತಿ ಎಲ್ಲಿ ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತುಂಟ? ಉದ್ಬತ್ತಿ ನಾವು ಕೆಲವು ಕಡೆ ನೋಡ್ತೇವೆ, ರೋಡಲ್ಲಿ ಮಾಡ್ತಾರೆ ಮೇಡಮ್, ಅದೇ ಉದ್ಬತ್ತಿಯಲ್ಲಿ ಪೂಜೆ ಮಾಡುವಾಗ. ಬಟ್ ಕರ್ಸಲೆ ನಮ್ಮ ಪ್ರತೀಕವಾಗಿ ನನ್ನ ಅನಿಸಿಕೆ ಪ್ರಕಾರ ಅದನ್ನು ರಾಜಕೀಯಕ್ಕೋಸ್ಕರ ವೈಭವೀಕರಣ ಮಾಡಿದ್ದು ಬಿಟ್ಟರೆ
ಬಟ್ ಅವರು ಅದನ್ನು ಒಂದು ಒಳ್ಳೆ ಸ್ಥಾನದಲ್ಲಿ, ಯಾಕಂದರೆ ಅವರಿಗೆ ಗೊತ್ತಿಲ್ಲದೆ ಇದ್ದರೆ ನಾವು ಹೇಳುವಂಥದ್ದು ಸಹಜ. ಯಾಕಂದರೆ ದೊಡ್ಡ ದೊಡ್ಡ ಕೆ ಪಿ ಸಿ ಸಿ ಅಧ್ಯಕ್ಷರು ಪ್ರಭಾವಿ ವ್ಯಕ್ತಿಗಳು ಅವರಿಗೆ ಗೊತ್ತಿಲ್ಲದೆ ಈ ರೀತಿ ನೀವು ಇಡಬೇಕು ಅದನ್ನು ಅಂತೇಳಿ ಅದು ಇಂಥ ಪ್ರತೀಕ ಇವರ ಇಂಥ ನಾವು ತುಳುನಾಡು ಒಂದು ಗೌರವ ಸಮರ್ಪಣೆ ಕೊಟ್ಟಿರಬೇಕು. ಯಾಕಂದರೆ ಅವರು ಹಿರಿಯರು, ಮಂಜುನಾಥ ಪೂಜಾರಿ ಹೇಳುವವರು ಅದರಲ್ಲೇ ಪಳಗಿದವರು, ಭೂತ ಇದರಲ್ಲಿ ಇದರ ದೇವಸ್ಥಾನದಲ್ಲಿ ತುಂಬ ಪಳಗಿದವರು ಮೇಡಮ್. ಹಾಗೆ ಓಕೆ ಸರ್. ಹಾಗೆ ಇನ್ನೊಬ್ರು ನಿಮ್ಮ ಜೊತೆ ಮಾತಾಡ್ಲಿಕ್ಕೆ ರೆಡಿ ಆಗಿದ್ದಾರೆ, ಲಾಸ್ಟ್ ಕಾಲರ್. ಹಲೋ ನಮಸ್ತೆ. ಹಲೋ ಹಲೋ ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ರಾಜೀವ್ ಅಹಮದ್ ಮಾತಾಡ್ತಿದ್ದೇನೆ. ನಾನೀಗ ಕಾಲ್ ಮಾಡೋದು ಮಾತ್ರ ಯುಎಇ ಇಂಟರ್ನ್ಯಾಷನಲ್ ಕಾಲ್ ಮಾತಾಡ್ತಿದ್ದೇನೆ. ಓಕೆ ಸರ್, ಹೇಳಿ. ಸ್ಪೆಷಲಿ ಕೃಷ್ಣಮೂರ್ತಿ ಸರಿಗೆ ನಮ್ ಗುರುತ ಉಂಟು, ನಾವೀಗ ಉಡುಪಿಯಲ್ಲಿ ಇಲ್ಲ, ದುಬೈಯಿಂದ ಕಾಲ್ ಮಾಡ್ತಿದ್ದೇವೆ ಕೃಷ್ಣಮೂರ್ತಿ ಸರ್. ಅಲ್ಲಿಂದ ಕರೆ ಮಾಡ್ತಾ ಇದ್ದೀನಿ. ನಮಸ್ತೆ ಹೇಳಿ. ಹೌದು ಕೃಷ್ಣಮೂರ್ತಿ ಸರ್, ಈಗ ಅಂತ ಅಲ್ಲ, ನಮ್ಗೆ ಮುಂಚೆಯಿಂದ ಕೂಡ ಅವರು ಪ್ರತಿಯೊಂದು ವಿಷಯದಲ್ಲಿ ಕೂಡ ಅವ್ರು ನಮ್ಗೆ ಸಪೋರ್ಟ್ ಆಗಿದ್ದಾರೆ. ಕೊರೋನಾ ಟೈಮ್ ಅಲ್ಲಿ ಅಂತ ಅವ್ರು ಅನ್ಬಿಲಿವೇಬಲ್ ವರ್ಕ್ ಮಾಡಿದ್ದಾರೆ. ಓಕೆ, ಇದಕ್ಕಿಂತ ಮುಂಚೆ ತುಂಬಾ ಸಮಯ ಮುಂಚೆ ಕೂಡ ನಮ್ಗೆ ಅವರು ತುಂಬಾ ಹೆಲ್ಪ್ ಮಾಡಿದ್ದಾರೆ ಬೇರೆ ಬೇರೆ ವಿಷಯದಲ್ಲಿ. ಸೊ ಬೆಸ್ಟ್ ಆಫ್ ಲಕ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಖುಷಿ ಆಯ್ತು ನಿಮ್ಮ ಇದೆಲ್ಲ ನೋಡಿ, ರಿವ್ಯೂಸ್ ನೋಡಿ, ಕೆಲಸ ನೋಡಿ ಎಲ್ಲ. ಥ್ಯಾಂಕ್ ಯು. ನಾನು ಕುಕ್ಕಿಕಟ್ಟೆಯಿಂದ ಆಕ್ಚುಲಿ, ಸರಿ ಗುರ್ತ ಉಂಟು ನನ್ಗೆ. ನಾನೀಗ ನ್ಯೂಸ್ ನೋಡುವಾಗ ಎಲ್ಲ ಒಮ್ಮೆ ಮಾತಾಡುವ ಅಂತ ಆಪ್ಷನ್ ಸಿಕ್ಕಿತ್ತು, ಹಾಗೆ ನಾನೊಂದು ಥ್ಯಾಂಕ್ಸ್ ಹೇಳುವ ಅಂತ ಒಂದು ಕಾಲ್ ಮಾಡಿದ್ದೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್ ಸರ್. ಎಸ್ ಸರ್. ಓಕೆ, ಇನ್ನು ಸರ್ ನಿಮ್ಮ ಜೊತೆ ಮಾತಾಡಬೇಕು ಅಂತ ಆಸೆ ಉಂಟು, ಆದರೆ ಕಾರ್ಯಕ್ರಮವನ್ನು ಮುಗಿಸೋ ಟೈಮ್ ಆಯಿತು. ಅದಕ್ಕೂ ಮುಂಚೆದಾರು ಒಂದು ನಾನು ಮಾತು ಕೇಳಬೇಕು, ನಿಮ್ಮ ಪತ್ನಿ ಬಗ್ಗೆ ನಾನು ಮಾತಾಡಲೇಬೇಕು ಸರ್. ನಿಮ್ಮ ಇಷ್ಟೊಂದು ಸಮಾಜ ಸೇವೆಯಲ್ಲಿ ಸರ್ ಅವರು ನಿಮಗೆ ಹೇಗೆ ಸಪೋರ್ಟಿವ್ ಆಗಿದ್ದಾರೆ ಅಂತ. ಒಳ್ಳೆ ಕ್ವಶನ್ ಕೇಳಿದ್ರಿ. ಯಾಕಂತ ಹೇಳಿದರೆ, ಇಷ್ಟೆಲ್ಲ ಕೆಲಸ ಮಾಡಬೇಕಾದ್ರೆ ಎಲ್ಲರೂ ಯೋಚನೆ ಮಾಡಬೇಕು, ಮನೆಯಲ್ಲಿ ಟೆನ್ಷನ್ ಫ್ರೀ ಆಗಿ, ಇಲ್ಲ ಪತ್ನಿಯ ಸಪೋರ್ಟ್, ಪತಿಗೆ ಪತ್ನಿಯ ಸಪೋರ್ಟ್ ಇಲ್ಲದಿದ್ದರೆ ಈ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಅವಳು ಕೂಡ ಸಮಾಜದ ನಡುವಲ್ಲಿ ಒಂದು 21 ವರ್ಷ, ಅಂದರೆ ಫಿಫ್ತ್ ಟೈಮಲ್ಲಿ ಕೌನ್ಸಿಲರ್ ಆಗಿದ್ದಾಳೆ ಅಮೃತ ಕೃಷ್ಣಮೂರ್ತಿ. ಬಟ್ ಅವರ ಒಂದು ಒಡನಾಟ, ಅವಳದ್ದು ಒಡನಾಟದಿಂದ ಅನೇಕ ರೀತಿಯಲ್ಲಿ ಸ್ವಲ್ಪ ಸೇವೆ ಮಾಡಲಿಕ್ಕೆ. ಈಗ ನಾನು ಸೋಷಿಯಲ್ ವರ್ಕ್ ಬಿಟ್ಟಂದರೆ ಕೊರೋನಾ 64 ದಿವಸದೊಂದು ಅಲೆ ಬಿಟ್ಟು, ಆ ಸೇವೆ ಬಿಟ್ಟು ಅನೇಕ ರೀತಿಯಲ್ಲಿ ಈಗ ಅವಳು ಕೂಡ ಮುನ್ಸಿಪಾಲಿಟಿಯಲ್ಲಿ ಹೋದ ಕೂಡಲೇ ನಮ್ಮ ವಾರ್ಡಿದ್ದು 35 ವಾರ್ಡಿದ್ದು ಜನರ ಸಮಸ್ಯೆ ಇರಲಿ, ಯಾರಾದರೂ ಬಂದು, ನಾನು ಕೂಡ ನನಗೆ ತುಂಬ ಅಭಿಮಾನಿಗಳು, ಎಲ್ಲೆಲ್ಲಿಂದ ಅಭಿಮಾನಿಗಳು ಬರ್ತಾರೆ, ನಾನು ಕೂಡ ಅವಳಿಗೆ ಹೇಳು, ಅವಳು ಕೂಡ ಸಹಕಾರ ಕೊಡ್ತಾಳೆ. ಆಗ ನಮ್ಮ ಅಭಿಮಾನಿಗಳು ಮೇಡಮ್ಮು ಕೆಲಸ ಮಾಡಿ ಕೊಟ್ಟರು ಅಂತೇಳಿ, ಆವಾಗ ಅದು ಒಂದು ಸಂತೋಷ. ಅವಳ ಸಹಕಾರದಿಂದಲೇ ಇಷ್ಟು ಸ್ವಲ್ಪ ಹೆಚ್ಚು ಕೆಲಸ ಮಾಡಲಿಕ್ಕೆ ಆಗ್ತದೆ. ಇಲ್ಲದಿದ್ದು ನಾವು ಹೇಳಬೇಕಾದ್ರೆ ನಾವೊಂದು 10-12 ವರ್ಷ ಒಂದು ಟೂರಿಗೆ ಹೋಗಲಿಲ್ಲ, ಅಷ್ಟು ಸೇವೆ ಚಂದ್ರನ. ಹೌದು ಅಂತ ಒಂದು ಮೊನ್ನೆ ಕಳೆದ ವಾರ 12 ವರ್ಷ ನಂತರ ಕಳೆದ ವಾರ ತಿರುಪತಿ ಹಾಗೂ ಮಂತ್ರಾಲಯ ಒಂದು 5 ದಿವಸ ಟೂರ್ ಮಾಡಿ ಬಂದದ್ದು. ಹೌದು, ಟೈಮ್ ಸಿಕ್ತಿಲ್ಲ. ಸೇವೆ, ದೇವಸ್ಥಾನ, ಯುವಕ ಮಂಡಲ, ಸೊಸೈಟಿ, ಇಲೆಕ್ಷನ್, ಹೀಗೆಲ್ಲ ಹೇಳಿ ಒಂದೊಂದೇ ಕಂಟಿನ್ಯೂಸ್ ಪ್ರೋಗ್ರಾಮ್ ಆಗ್ತಾ ಇರ್ತದೆ. ಹಾಗಿರುವಾಗ ಓಕೆ ಸರ್, ಹಾಗೆ ಕೊನೆಯ ಮಾತು, ನಿಮ್ಮ ಮುಂದಿನ ಏನಾದರೂ ಉದ್ದೇಶ ಏನಾದರೂ ಉಂಟಾ ಸರ್, ಉದ್ದೇಶ ಅದ್ರ ಬಗ್ಗೆ ಹೇಳೋದಾದ್ರೆ? ಉದ್ದೇಶ ಜನಸೇವೆ ಮಾಡುವಂಥದ್ದು ಜನಾರ್ದನ ಸೇವೆ ಅಂತ ನಂಬಿದವ. ಜನದ ಸೇವೆಯಿಂದ ನಾನು ಅನೇಕ ಆಸೆ ಇದ್ದೇ ಇದೆ. ಬಟ್ ಜನರು ಆಶೀರ್ವಾದ ಮಾಡಿದರೆ, ಅವಕಾಶ ಕೊಟ್ಟರೆ ಉಡುಪಿಯಲ್ಲಿ ಒಂದು ಮುಂದಿನ ಬಾರಿ ಏನಾದರೂ ರಾಜಕೀಯ ಪಕ್ಷದಲ್ಲಿ ಅವಕಾಶ ಕೊಟ್ಟರೆ ನಿಲ್ಬೇಕು ಅಂತ ಆಸೆ ಇದೆ. ಓಕೆ ಸರ್, ಜನರ ಆಶೀರ್ವಾದ ಖಂಡಿತ ನಿಮಗೆ ನಿಮ್ಮ ಮೇಲೆ ಇದ್ದೇ ಇರುತ್ತೆ. ಈಗಾಗಲೇ ಗೊತ್ತೇ ಆಗಿರ್ಬೋದು, ತುಂಬ ಜನ ಕರೆ ಮಾಡಿ ನಿಮಗೆ ವಿಶ್ ಮಾಡಿದ್ದಾರೆ. ಖಂಡಿತ ಜನರ ಆಸೆ ಏನಿದೆ ಸರ್, ಅದು ಆದಷ್ಟು ಬೇಗ ಈಡೇರಲಿ. ಹಾಗೆ ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬಂದಿರುವುದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರ, ಇವತ್ತಿನ ಡಿಬೇಟ್ ಅವರ್ನಲ್ಲಿ ಬಡವರ ಬಂಧು ಎನ್ನುವ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಕೃಷ್ಣಮೂರ್ತಿ ಆಚಾರ್ಯ ಅವರಿದ್ರು. ಅವರ ಸಮಾಜ ಸೇವೆ ಬಗ್ಗೆ ನಾವು ಸಂಪೂರ್ಣವಾಗಿ ತಿಳಿದುಕೊಂಡ್ವಿ. ಇದಾಗಿತ್ತು ಇವತ್ತಿನ ಡಿಬೇಟ್ ಅವರ್. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದ ಜಿವರ್ 24/7.